ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮೂತ್ರಪಿಂಡ ಕಾಯಿಲೆಯ ತಡೆಗಟ್ಟುವಿಕೆ ಹಾಗೂ ಮೂತ್ರಪಿಂಡ ಕಾಯಿಲೆಗೆ ಇರುವ ಚಿಕಿತ್ಸೆಯ ಬಗ್ಗೆ ಮಾತನಾಡಲಿದ್ದೇವೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ವಿನಾಯಕ್ ಶನೈ ಇವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ನಿರ್ವಹಿಸ್ತಾ ಇದ್ದಾರೆ ಮೊದಲನೇದಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕರಿಗೆ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಹಾಗೂ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಇದು ಮೂತ್ರಪಿಂಡ ವೈದ್ಯಕೀಯ ವಿಭಾಗ ಪರವಾಗಿ ನಮಸ್ಕಾರ ಡಾಕ್ಟರ್ ಇಂದಿನ ಸಂಚಿಕೆಯಲ್ಲಿ ನಾವು ಮೂತ್ರಪಿಂಡ ಕಾಯಿಲೆಯ ಬಗ್ಗೆ ಮಾತನಾಡ್ತಿದ್ದೇವೆ ಮೊದಲನೇ ಪ್ರಶ್ನೆಯನ್ನ ಕೇಳಬೇಕು ನಾನು ನಿಮಗೆ ಮೂತ್ರಪಿಂಡ ಅನ್ನೋದು ನಮಗೆ ಏಕೆ ಇಂಪಾರ್ಟೆಂಟ್ ಈಗ ಸಾಮಾನ್ಯವಾಗಿ ಜನರಿಗೆ ಎಲ್ಲ ತಿಳಿತಾ ಬರ್ತಾ ಇದೆ ಮೂತ್ರಪಿಂಡ ಒಂದು ನಮ್ಮ ದೇಹದ ಒಂದು ಮುಖ್ಯ ಅಂಗ ಅಂತ ಈ ಹೆಸರು ಹಾಗೆ ಮೂತ್ರಪಿಂಡ ಅಂದರೆ ಮೂತ್ರ ಉತ್ಪಾದನೆ ಇದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿದೆ ಆದರೂ ಇದು ಬಿಟ್ಟು ಈ ಮೂತ್ರಪಿಂಡದ್ದು ಹಲವಾರು ಕೆಲಸಗಳನ್ನು ನಮ್ಮ ಶರೀರದಲ್ಲಿ ಮಾಡ್ತಾ ಇರ್ತದೆ ಅದರಲ್ಲಿ ಪ್ರ ಪ್ರಮುಖವಾದದ್ದು ನಮ್ಮ ಶರೀರದಲ್ಲಿ ದಿನನಿತ್ಯ ಬೇರೆ ಬೇರೆ ಕೆಟ್ಟ ಅಂಶಗಳು ಉತ್ಪಾದನೆ ಆಗ್ತಾ ಇರ್ತದೆ ಈ ರಕ್ತದಲ್ಲಿ ಸೇರಿಕೊಂಡು ನಮ್ಮ ಮೂತ್ರಪಿಂಡ ಮುಖಾಂತರ ಇದು ಫಿಲ್ಟರ್ ಏನು ಹೇಳ್ತೀವಿ ಫಿಲ್ಟರ್ ಆಗಿ ಮೂತ್ರದಲ್ಲಿ ಅದು ನಮ್ಮ ಶರೀರದಿಂದ ಹೊರಗಡೆ ಹೋಗ್ತದೆ ಈ ಕೆಟ್ಟ ಅಂಶಗಳು ನಮ್ಮ ಶರೀರದಲ್ಲಿ ತುಂಬ್ತಾ ಇದ್ದರೆ ಇದರಿಂದ ಬೇರೆ ದುಷ್ಪರಿಣಾಮಗಳು ಬರ್ಬೋದು ಇದಲ್ಲದೆ ನಮ್ಮ ಶರೀರದಲ್ಲಿ ನೀರಿನಂಶ ಈಗ ನಾವು ಆಹಾರದಲ್ಲಿ ಕುಡಿಯುವಲ್ಲಿ ನೀರಿನಂಶ ಏನಿರ್ತದೆ ಇದು ಮೂತ್ರ ಮುಖಾಂತರ ನಮ್ಮ ಶರೀರದಲ್ಲಿ ಹೊರಗಡೆ ಹೋಗ್ಬೋ ಹೋಗಬೇಕು ಇದಿಲ್ಲದೆ ಕೆಲವು ಹಾರ್ಮೋನ್ಗಳು ಇದ್ದ ಹಾರ್ಮೋನ್ಗಳು ಇರ್ತವೆ ಹಾರ್ಮೋನ್ ಅಂದರೆ ಬೇರೆ ಬೇರೆ ಅಂಗಗಳಲ್ಲಿ ಅದರದ್ದು ಬೇರೆ ಎಫೆಕ್ಟ್ಸ್ ಇರ್ತದೆ ಅದು ರಕ್ತ ಉತ್ಪಾದನೆ ಇರಲಿ ಅಥವಾ ಮೂಳೆಗಳು ಸ್ಟ್ರಾಂಗ್ ಆಗೋದಿರಲಿ ಸೊ ಅಂಥ ಹಾರ್ಮೋನ್ಗಳು ಎರಿಥ್ರೋಪೊಯೆಟಿನ್ ಮತ್ತು ವಿಟಮಿನ್ ಡಿ ಇಂಥ ಹಾರ್ಮೋನ್ಗಳೂ ಕಿಡ್ನಿ ಉತ್ಪಾದನೆ ಮಾಡ್ತದೆ ಅದಿಲ್ಲದೆ ರಕ್ತದೊತ್ತಡ ನಾವು ಬಿ ಪಿ ಅಂತ ನಾವು ಸಾಮಾನ್ಯ ಜನ ಹೇಳ್ತೀವಿ ಸೊ ಈ ಬಿ ಪಿಯನ್ನು ನಾವು ಕಾಪಾಡಲಿಕ್ಕೇನು ನಮ್ಮ ಮೂತ್ರಪಿಂಡ ತುಂಬ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತದೆ ಶರೀರದಲ್ಲಿ ಓಕೆ ಡಾಕ್ಟರ್ ಇನ್ನು ಈ ರೋಗಿಗಳು ಇನ್ನು ತಿಳಿದಿರಬೇಕಾದ ವಿವಿಧ ಮೂತ್ರಪಿಂಡದ ಕಾಯಿಲೆಗಳು ಯಾವುದು ಮೂತ್ರಪಿಂಡ ಕಾಯಿಲೆ ನೂರ ಇನ್ನೂರಕ್ಕಿಂತ ಅಧಿಕ ಉಂಟು ಆದರೆ ಜನರ ಜನರ ತಿಳುವಳಿಕೆಗಾಗಿ ಒಂದು ಮೂರ ವಿಭಿನ್ನ ಗುಂಪನ್ನು ನಾವು ಈ ಈ ಕಿಡ್ನಿ ಕಾಯಿಲೆಗಳೆಲ್ಲ ಇಡಬಹುದು ಒಂದು ಕಾಯಿಲೆ ಏನಂದರೆ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಅದು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತದೆ ಎರಡನೇದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಮತ್ತು ಮೂರನೇದು ಒಂದು ಬ್ರಾಡಾಗಿ ಒಂದು ಪ್ರೋಟೀನ್ ಪ್ರೋಟೀನ್ ಮೂತ್ರದಲ್ಲಿ ಹೋಗುವಂಥ ಕಾಯಿಲೆಗಳು ಈ ಮೂರು ಕಾಯಿಲೆಗಳು ನೀವು ಈ ನೂರು ಇನ್ನೂರು ಏನು ಕಿಡ್ನಿ ಕಾ ಸಮಸ್ಯೆಗಳಿದೆ ಮೂರು ಗುಂಪಿಗೆ ನಾವು ಸೇರ್ಬೋದು ಡಾಕ್ಟರ್ ಈಗ ನೀವು ಮೂರು ಕಾಯಿಲೆಗಳು ಅಂತ ಹೇಳಿದ್ರಿ ಅದನ್ನ ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಮೊದಲನೇದಾಗಿ ಒಂದೊಂದು ನಾವು ಗುಂಪು ಬಗ್ಗೆ ಮಾತಾಡೋಣ ಮೊದಲನೇದಾಗಿ ತಾತ್ಕಾಲಿಕ ಕಿಡ್ನಿ ಮೂತ್ರಪಿಂಡ ವೈಫಲ್ಯ ಅಕ್ಯೂಟ್ ಕಿಡ್ನಿ ಇಂಜುರಿ ಇದು ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಂದ ಬರ್ತದೆ ಈಗ ಕೆಲವು ಜ್ವರಗಳಿರಲಿ ಮಲೇರಿಯಾ ಇರಲಿ ಇಳಿ ಜ್ವರ ಇರಲಿ ಡೆಂಗೂ ಜ್ವರ ಇರಲಿ ಕೆಲವರಿಗೆ ಶ್ವಾಸಕೋಶ ಇನ್ಫೆಕ್ಷನ್ ಆಗಿರ್ತದೆ ಕೆಲವರಿಗೆ ಮೂತ್ರದ ಇನ್ಫೆಕ್ಷನ್ ಇರ್ತದೆ ಕೆಲವರಿಗೆ ಭೇದಿಯಾಗಿರ್ತದೆ ಸೊ ಇಂಥ ಸಮಸ್ಯೆದಲ್ಲಿ ನಮ್ಮ ಮೂತ್ರಪಿಂಡಕ್ಕೂ ಪೆಟ್ಟಾಗಿ ಈ ಮೂತ್ರಪಿಂಡ ವೈಫಲ್ಯ ತಾತ್ಕಾಲಿಕ ಅಂದರೆ ಟೆಂಪರರಿ ಈ ಮೂತ್ರಪಿಂಡ ವೈಫಲ್ಯ ಬರುವ ಸ್ಥಿತಿ ಇದೆ ಅದು ಹೆಸರು ಹಾಗೆ ಈ ಕಾಯಿಲೆ ಟೆಂಪರರಿ ಅಂದರೆ ತಾತ್ಕಾಲಿಕ ನಿಮ್ಮ ಏನು ಕಾಯಿಲೆದಿಂದ ಈ ಮೂತ್ರಪಿಂಡ ವೈಫಲ್ಯ ಬಂದಿದೆ ಆ ಕಾಯಿಲೆ ಸರಿಯಾಗುವಾಗ ಆಗುವಾಗ ಈ ಮೂತ್ರಪಿಂಡ ಕಾಯಿಲೆನೂ ಸರಿಯಾಗುವ ಸಾಧ್ಯತೆ ಇರ್ತದೆ ಈಗ ಎರಡನೇ ಗುಂಪಿದು ಕಾಯಿಲೆ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಇದು ದೀರ್ಘಕಾಲೀನ ಡಯಾಬಿಟೀಸ್ ಅಂದರೆ ಮಧುಮೇಹ ಕಾಯಿಲೆ ಮತ್ತು ರಕ್ತದೊತ್ತಡ ಕಾಯಿಲೆ ಮತ್ತು ಕೆಲವರು ತುಂಬ ಪೇಯ್ನ್ಕಿಲ್ಲರ್ಸ್ ಮೆಡಿಕಲ್ಸಿಗೆ ಹೋಗಿ ನೋವಿನ ಮಾತ್ರೆ ಕೊಡಿ ಅಂಥದ್ದು ಅಥವಾ ಬೇರೆ ಆ್ಯಂಟಿಬಯೋಟಿಕ್ ಬೇರೆ ಟ್ಯಾಬ್ಲೆಟ್ಗಳು ಸೇವಿಸುವುದರಲ್ಲಿ ತುಂಬ ಸಮಯ ಅವರಿಗೆ ಇಂತಹ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಕಾಯಿಲೆ ಬರುವ ಸಾಧ್ಯತೆ ಇದೆ ಇದರ ಹೆಸರ ಹಾಗೆ ಇದಕ್ಕೆ ಒಂದು ಕ್ಯೂರ್ ಅಂತ ಏನೂ ಇಲ್ಲ ಅಂದರೆ ಪೇಷಂಟ್ಗಳು ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗ್ತದೆ ಮೂರನೇ ಗುಂಪಿದು ಕಾಯಿಲೆ ಇದು ಪ್ರೋಟೀನ್ ಲೀಕ್ ಹೋಗುವ ಕಾಯಿಲೆ ಇದಕ್ಕೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ ನೆಫ್ರೋಟಿಕ್ ಅಥವಾ ನೆಫ್ರೈಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದು ನಮ್ಮ ಮೂತ್ರದಲ್ಲಿ ಪ್ರೋಟೀನ್ ಅಂತ ಹೋಗುವಂಥದ್ದು ಕಾಯಿಲೆ ಸೊ ಇದು ಯಾರಿಗೂ ಬರಬಹುದು ಕೆಲವು ಕಾಯಿಲೆಗಳಿಗೆ ಏನು ಬರುವ ಕಾರಣ ಇಲ್ಲ ಇದೂ ಹಾಗೆ ಕೆಲವು ಕಾಯಿಲೆಗಳು ಬೇಗ ಸರಿಯಾಗ್ತದೆ ಕೆಲವು ಕಾಯಿಲೆಗಳು ತಿಂಗಳ ಅಥವಾ ವರ್ಷಗಳಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ ಮತ್ತೆ ಕಂಟಿನ್ಯೂ ಆಗಿ ಅದನ್ನು ಡಾಕ್ಟರ್ ಸಲಹೆ ತೆಗೆಕೊಂಡು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಇನ್ನು ಮೂತ್ರಪಿಂಡದ ಕಾಯಿಲೆಯನ್ನು ಬರದಂತೆ ಹೇಗೆ ತಡೆಗಟ್ಟಬಹುದು ನಾನು ಮಾತಾಡಿದಾಗೆ ಈ ಮೂರು ಗುಂಪು ಬಗ್ಗೆ ನಾವು ಮಾತಾಡುವ ಮೊದಲನೇದಾಗಿ ಈ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ನಾನು ಹೇಳಿದ ಪ್ರಕಾರ ಇದು ಬೇರೆ ಕಾಯಿಲೆಯಿಂದ ಬರುವಂತದ್ದು ಅಂದ್ರೆ ನಿಮ್ದು ಜ್ವರ ಇರ್ಲಿ ಅಥವಾ ಇನ್ಫೆಕ್ಷನ್ ಇರ್ಲಿ ಭೇದಿ ಇರ್ಲಿ ಸೊ ಈ ಕಾಯಿಲೆಗಳ ಬಗ್ಗೆ ನಮಗೆ ತಿಳುವಳಿಕೆ ಬೇಕು ಈಗ ಯಾವ ಜಾಗದಲ್ಲಿ ಮಲೇರಿಯಾ ಜಾಸ್ತಿ ಇದೆ ಅಥವಾ ಡೆಂಗ್ಯೂ ಜಾಸ್ತಿ ಇದೆ ಅಥವಾ ಭೇದಿ ಜಾಸ್ತಿ ಇದೆ ನೀವು ನಿಮಗೆ ಅಂತಹ ಕಾಯಿಲೆ ಬರುವ ಸಂಶಯ ಇದ್ದರೆ ಸಪೋಸ್ ನಿಮಗೆ ಜ್ವರ ಬಂದರೆ ಅಥವಾ ತೀರ ಭೇದಿ ಇದ್ದರೆ ನೀವು ಮನೆಯಲ್ಲೇ ಕೂತ್ಕೊಳ್ಬಾರ್ದು ನಿಮ್ಮ ನೀವು ಹಾಗೆ ನೀವು ಟ್ರೀಟ್ಮೆಂಟು ಮಾಡಬಾರ್ದು ಸೊ ಅಂತಹ ಸಂದರ್ಭದಲ್ಲಿ ನೀವು ಇಮಿಡಿಯೇಟಾಗಿ ಆಸ್ಪತ್ರೆ ಹೋಗಿ ಚೆಕಪ್ ಮಾಡಿ ಅದು ಪರೀಕ್ಷೆಯಲ್ಲಿ ಸಪೋಸ್ ನಿಮಗೆ ಅದಕ್ಕೆ ಟ್ರೀಟ್ ಸೂಕ್ತ ಟ್ರೀಟ್ಮೆಂಟ್ ಇದ್ದರೆ ನೀವು ಬೇಗನೆ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ನಿಮ್ಮದು ಕಿಡ್ನಿ ವೈಫಲ್ಯ ಬರೋದಿಲ್ಲ ಆದರೂ ಬಂದ್ರೂ ಅದು ಅರ್ಲಿ ಸ್ಟೇಜಲ್ಲಿ ಅಂದರೆ ಶುರು ಹಂತದಲ್ಲಿ ಇದ್ದು ನಿಮಗೆ ಅದು ಜಾಸ್ತಿ ಸೀರಿಯಸ್ ಆಗದ ಹಾಗೆ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಟ್ಟು ನೋಡ್ತಾರೆ ಇದು ನಿಮ್ಮದು ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಈಗ ನಿಮ್ಮದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಈ ಕಾಯಿಲೆ ನಾನು ಹೇಳಿದಾಗೆ ತುಂಬ ದೀರ್ಘಕಾಲ ಬಿ ಪಿ ಶುಗರ್ ಅಂತಹ ಕಾಯಿಲೆ ಇದ್ದವರಿಗೆ ಇಂಥ ಇದು ವೈಫಲ್ಯ ಬರುವುದು ಸೊ ಅವರು ಶುರುವಿಂದ ಅವರ ರಕ್ತದೊತ್ತಡ ಬಿ ಪಿ ಮತ್ತು ಶುಗರನ್ನು ಅವರು ಪಾಲಿಸಬೇಕು ಅಂದರೆ ಟೈಮಿಗೆ ಅವರು ಟ್ಯಾಬ್ಲೆಟ್ ತಗೊಳ್ಬೇಕು ಡಾಕ್ಟರ್ ಸಲಹೆ ಪ್ರಕಾರ ಯಾವಾಗ ಅವರು ಚೆಕಪ್ಪಿಗೆ ಬರಬೇಕು ಆವಾಗ ಬರಬೇಕು ಮತ್ತು ಆ ಥರ ಅವರು ನೋಡಿಕೊಂಡು ಹೋದರೆ ಈ ಥರ ಕಿಡ್ನಿ ವೈಫಲ್ಯ ಬರೋದಿಲ್ಲ ಹಾಗೂ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಡಾಕ್ಟ್ರ ಸಲಹೆ ಪಡೆದು ಈ ಕಿಡ್ನಿದು ಏನು ಟೆಸ್ಟ್ ಇದೆ ಮೂತ್ರಪಿಂಡದ್ದು ಏನು ಸಂಬಂಧಪಟ್ಟ ಮೂತ್ರದ್ದು ಮತ್ತು ರಕ್ತದ್ದು ಏನು ಟೆಸ್ಟ್ ಇದೆ ಅದು ಸಾಧಾರಣವಾಗಿ ಎಲ್ಲ ಡಾಕ್ಟ್ರಿಗೆ ತಿಳುವಳಿಕೆ ಇರ್ತದೆ ಸೊ ನೀವು ಕೇಳಿ ಅದನ್ನು ಮಾಡಿಸಿದರೆ ನೀವು ಬೇಗನೆ ಅದು ಕಿಡ್ನಿ ವೈಫಲ್ಯನ ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡ್ಬೋದು ಮೂರನೇದು ಮಾತಾಡುವುದಾದರೆ ಪ್ರೋಟೀನ್ ಹೋಗುವ ಕಾಯಿಲೆಗಳು ಈ ಕಾಯಿಲೆಗಳು ಮಕ್ಕಳಿಂದ ವಯಸ್ಸಾದವರಿಗೆ ಬರ್ಬೋದು ಯಾವ ಏಜಲ್ಲೂ ಈ ಕಾಯಿಲೆ ಬರ್ಬೋದು ನಾನು ಹೇಳಿದ ಪ್ರಕಾರ ಈ ಕಾಯಿಲೆಗೆ ಏನು ಯಾವ ಕಾರಣದಿಂದ ಬಂದಿದೆ ಸುಮಾರು ಕಾಯಿಲೆದಲ್ಲಿ ಅದು ಇನ್ನೂ ತಿಳುವಳಿಕೆ ಬಂದಿಲ್ಲ ಆದರೆ ಅದರ ರೋಗ ಲಕ್ಷಣಗಳು ನಮಗೆ ಗೊತ್ತಿರಬೇಕು ಮೊದಲನೇದಾಗಿ ಕಾಲಲ್ಲಿ ನೀರು ಬರೋದು ಹೊಟ್ಟೆ ದೊಡ್ಡದಾಗುವುದು ಅಥವಾ ಮುಖದಲ್ಲಿ ನೀರು ಬರುದು ಕೆಲವರದ್ದು ನೊರೆ ನೊರೆ ತರ ಹೋಗ್ತದೆ ಕೆಲವರ ಮೂತ್ರದಲ್ಲಿ ರಕ್ತ ಹೋಗುವ ಸಂಶಯ ಇರ್ತದೆ ಬೇಗನೆ ಆಸ್ಪತ್ರೆ ಬಂದು ಡಾಕ್ಟರ್ ಸಲಹೆ ಟೆಸ್ಟ್ ಗಳನ್ನ ಮಾಡಿದ್ರೆ ನಾವು ಅರ್ಲಿ ಹಂತದಲ್ಲಿ ನಾವು ಅದನ್ನ ಕಂಡು ಹಿಡಿದು ಅದಕ್ಕೆ ನಾವು ಸೂಕ್ತ ಚಿಕಿತ್ಸೆಯನ್ನ ಕೊಡಬಹುದು ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯದ ಬಗ್ಗೆ ಹೇಳಿದ್ದೀರಾ ಈ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯಕ್ಕೆ ಇರುವ ಚಿಕಿತ್ಸೆ ಬಗ್ಗೆ ಹೇಳ್ಬೋದಾ ಓಕೆ ಈ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ನಾನು ಹೇಳಿದ ಹಾಗೆ ಬೇರೆ ಕಾಯಿಲೆಯಿಂದ ಬಂದಿರೋದು ಈಗ ಸಾಮಾನ್ಯವಾಗಿ ಒಂದು ಉದಾಹರಣೆ ತಗೊಳ್ಳುವ ನಿಮಗೆ ತೀರಾ ಭೇದಿ ಇದೆ ಪದೇ ಪದೇ ನಿಮಗೆ ನೀವು ಬಾತ್ರೂಮ್ಗೆ ಇದ್ದೀವಿ ಡಿಸೆಂಟ್ರಿ ಅಂತ ಹೇಳ್ತೇವೆ ನಾವು ಸಾಮಾನ್ಯ ಜನ ಟರ್ಮಿನಾಲಜಿಯಲ್ಲಿ ಸೊ ಅದರಲ್ಲಿ ಏನಾಗ್ತದೆ ತುಂಬ ಜನರಿಗೆ ಮೈಯಲ್ಲಿ ನೀರು ಕಡಿಮೆ ಆಗ್ತದೆ ಅಥವಾ ಬಿ ಪಿಯನ್ನು ಲೋ ಆಗ್ತದೆ ಸೊ ಆ ಸಂದರ್ಭದಲ್ಲಿ ನಮ್ಮ ಕಿಡ್ನಿ ನಮ್ಮ ಮೂತ್ರಪಿಂಡಕ್ಕೂ ರಕ್ತ ಸಂಚಾರ ಕಡಿಮೆ ಆಗ್ತದೆ ಸೊ ನೀವು ಇಮಿಡಿಯೇಟಾಗಿ ಆಸ್ಪತ್ರೆ ಹೋದರೆ ಡಾಕ್ಟ್ರುಗಳು ಈಗ ಚೆಕ್ ಮಾಡಿ ಬಿ ಪಿಯನ್ನು ಮತ್ತು ನಿಮ್ಮದು ಮೈಯಲ್ಲಿ ನೀರು ಎಷ್ಟಿದೆ ಅದರದ್ದು ಅವರು ನೋಡಿ ಬಿ ಪಿಗೆ ಮದ್ದು ಮತ್ತು ನೀರಿಗೆ ಗ್ಲೂಕೋಸ್ ಎಲ್ಲ ಕೊಟ್ಟ ಸಂದರ್ಭದಲ್ಲಿ ಇವನ್ ಸ್ವಲ್ಪ ಮಟ್ಟಿಗೆ ನಿಮ್ಮದು ಕಿಡ್ನಿ ವೈಫಲ್ಯ ಇದ್ದರೆ ರಿಪೋರ್ಟಲ್ಲಿ ಸಹ ಅದು ಸರಿಯಾಗುವಂಥದ್ದು ಸಾಧ್ಯತೆ ಇರ್ತದೆ ಆದರೂ ಕೆಲವರಿಗೆ ಇದು ಏನು ಕಾಯಿಲೆ ಇದೆ ಈಗ ಇಳಿ ಜ್ವರ ಇದೆ ಅಥವಾ ಮಲೇರಿಯಾ ಇದೆ ಕೆಲವರಿಗೆ ಅದು ತುಂಬ ತೀವ್ರ ಪ್ರಮಾಣದಲ್ಲಿ ಅದು ಆಗುವ ಸಾಧ್ಯತೆ ಇರ್ತದೆ ಸೊ ಅಂತಹ ಪೇಷಂಟ್ಸಲ್ಲಿ ನಾವು ಈ ಇದು ಏನು ನಾವು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ಟು ಏನು ಕೊಡ್ತೀವಿ ಅದರಲ್ಲಿ ಅದು ಗುಣ ಆಗುವುದಿಲ್ಲ ಸೊ ಅಂತಹ ಪೇಷಂಟ್ಸಿಗೆ ನಾವು ಡಯಾಲಿಸಿಸ್ ಮಾಡಬೇಕಾಗ್ತದೆ ಮತ್ತು ಅವರ ಏನು ಕಾಯಿಲೆ ಇದೆ ಅವ್ರ ಮಲೇರಿಯಾ ಇರಲಿ ಇಳಿ ಜ್ವರ ಇರಲಿ ಆ ಕಾಯಿಲೆಗೂ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಓಕೆ ಡಾಕ್ಟರ್ ಇನ್ನು ಡಯಾಲಿಸಿಸ್ ಅಂತ ಹೇಳಿದ್ರೆ ತುಂಬಾ ಜನರು ಭಯ ಪಟ್ಕೊಳ್ತಾರೆ ಯಾಕೆ ಅವರು ಭಯ ಪಟ್ಕೊಳ್ಳೋದು ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬಹುದಾ ನೀವು ಸಾಮಾನ್ಯವಾಗಿ ಇದು ಎಲ್ಲ ಪೇಷಂಟ್ ಮತ್ತೆ ಅವರ ರಿಲೇಟಿವ್ಸ್ ನಮಗೆ ಅವ್ರ ಪರಿಚಯದವ್ರು ಕೇಳುವ ಪ್ರಶ್ನೆ ಡಯಾಲಿಸಿಸ್ ಅಂದರೆ ಒಂದು ಫುಲ್ ಗಾಬರಿ ಆಗಿಬಿಡ್ತಾರೆ ಬಟ್ ನಮ್ಮ ಅಭಿಪ್ರಾಯ ಏನಂದ್ರೆ ಡಯಾಲಿಸಿಸ್ ಬಗ್ಗೆ ಅಷ್ಟು ಗಾಬರಿ ಪಡುವಂಥದ್ದಿಲ್ಲ ಈ ಕಿಡ್ನಿ ಏನು ನಮ್ಮ ಮೂತ್ರಪಿಂಡ ಏನಿದೆ ಅದರದ್ದು ಕೆಲಸ ನಿಮ್ಗೆ ಗೊತ್ತಿದ್ದ ಹಾಗೆ ಫಿಲ್ಟರ್ ಮಾಡೋದು ಸೊ ಯಾವಾಗ ಈ ಕಿಡ್ನಿ ವೈಫಲ್ಯ ಬರ್ತದೆ ಈ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯದಲ್ಲಿ ಅದು ಕೆಟ್ಟ ಅಂಶಗಳು ಅದು ಮೂತ್ರ ಮುಖಾಂತರ ಫಿಲ್ಟರಿಂಗ್ ಆಗುವುದಿಲ್ಲ ಸೊ ಆ ಕೆತ್ತ ಕೆಟ್ಟ ಅಂಶಗಳು ತುಂಬಿದಾಗ ಬಾಡಿಯಲ್ಲಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ತೊಂದರೆಗಳು ಉಂಟಾಗ್ಬೋದು ಅದರಲ್ಲಿ ಕೆಲವರಿಗೆ ತುಂಬ ಸುಸ್ತಾಗ್ತದೆ ಮೈಯಲ್ಲಿ ಪೂರ್ತಿ ನೀರು ತುಂಬ್ತದೆ ಉಸಿರಾಡಲಿಕ್ಕೆ ಕೆಲವರಿಗೆ ತೊಂದರೆ ಆಗ್ಬೋದು ಸೊ ಅಂಥ ಸಂದರ್ಭದಲ್ಲಿ ನಾವು ಡಯಾಲಿಸಿಸ್ ಮುಖಾಂತರ ಈ ಫಿಲ್ಟ್ರಿಂಗ್ ಏನು ಇದೆ ನಮ್ಮ ಕಿಡ್ನಿ ಮಾಡೋದು ಅದನ್ನು ಮಾಡೋದು ಸೊ ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಈ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯದಲ್ಲಿ ಸ್ಪೆಷಲ್ ಟ್ಯೂಬ್ಗಳು ಬರ್ತದೆ ಆ ಟ್ಯೂಬನ್ನು ನಮ್ಮ ತೊಡೆ ಅಥವಾ ಕತ್ತಲ್ಲಿ ರಕ್ತನಾಳದಲ್ಲಿ ನಾವು ಹಾಕ್ತೀವಿ ಸೊ ಆ ರಕ್ತನಾಳದಲ್ಲಿ ಹಾಕಿದಾಗ ಆ ಬ್ಲ ಆ ರಕ್ತವನ್ನು ನಾವು ಶರೀರದಿಂದ ಹೊರಗಡೆ ತೆಕ್ಕೊಂಡು ಸ್ಪೆಷಲ್ ಮೆಷಿನ್ ಇರ್ತದೆ ಡಯಾಲಿಸಿಸ್ ಮೆಷಿನ್ ಅಂತ ಹೇಳ್ತೀವಿ ಸೊ ಆ ಡಯಾಲಿಸಿಸ್ ಮೆಷಿನಲ್ಲಿ ಆ ರಕ್ತವನ್ನು ಫಿಲ್ಟರಿಂಗ್ ಆಗಿ ಮತ್ತೆ ಪುನಃ ನಾವು ಆ ಶರೀರಕ್ಕೆ ನಾವು ಅದು ಸೆಂಡ್ ಮಾಡ್ತೀವಿ ಅದು ಶರೀರಕ್ಕೆ ಹೋಗ್ತದೆ ಮತ್ತು ಆ ರೀತಿಯಲ್ಲಿ ರಕ್ತ ಫಿಲ್ಟರ್ ಆಗ್ತದೆ ಮತ್ತು ನಾ ಹೇಳಿದಾಗೆ ಇದು ತಾತ್ಕಾಲಿಕ ಅವರ ಕಾಯಿಲೆ ಸರಿಯಾಗುವ ತನಕ ತುಂಬಾ ಜನರು ಒಂದು ಕೇಳುವಂತಹ ಪ್ರಶ್ನೆ ಒಮ್ಮೆ ಡಯಾಲಿಸಿಸ್ ಮಾಡಿದರೆ ಮತ್ತೆ ಪುನಃ ಪುನಃ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡಾಕ್ಟರ್ ಹೌದು ಇದು ಒಂದು ಕಾಮನ್ಲಿ ನಮಗೆ ತುಂಬ ಪೇಷೆಂಟ್ ಕೇಳ್ತಾರೆ ಸರ್ ಒಂದ್ಸರ್ತಿ ಡಯಾಲಿಸಿಸ್ ಮಾಡಿದರೆ ಪದೇ ಪದೇ ಮಾಡಬೇಕಾ ಅಂತ ಸೊ ಈ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ಏನು ಇದೆ ಅದು ಹೆಸರೇ ತಾತ್ಕಾಲಿಕ ಅಂದರೆ ಟೆಂಪರರಿ ಸೊ ಇದರಲ್ಲಿ ಅದು ಏನು ಕಾಯಿಲೆಯಿಂದ ಅದು ಬಂದಿದೆ ಅದು ಕಾಯಿಲೆ ಗುಣವಾದರೆ ನಾವು ಡಯಾಲಿಸನ್ನು ನಾವು ನಿಲ್ಲಿಸ್ಬೋದು ಅದು ಯಾರಿಗೆ ಎಷ್ಟು ಸಮಯದಲ್ಲಿ ಡಯಾಲಿಸಿಸ್ಸು ನಿಲ್ಲಿಸ್ಬೋದು ಅದು ಬೇರೆ ಬೇರೆ ಜನರ ಪ್ರಕಾರ ಉದಾಹರಣೆಗೆ ಒಬ್ಬರು ಸಣ್ಣ ಪ್ರಾಯದವರಿದ್ದಾರೆ ಮುಂಚೆ ಅವರಿಗೇನು ಕಿಡ್ನಿ ಸಮಸ್ಯೆ ಇಲ್ಲ ಸೊ ಅಂಥದವರಿಗೆ ಸಾಮಾನ್ಯವಾಗಿ ಒಂದು ಅಥವಾ ಎರಡು ವಾರದಲ್ಲೇ ಅವರದ್ದು ಕಿಡ್ನಿ ವೈಫಲ್ಯ ಏನಿದೆ ಅದೇ ಸರಿಯಾಗಿ ನಾವು ಡಯಾಲಿಸಿಸ್ ನಿಲ್ಲಿಸ್ಬೋದು ಇನ್ನೊಂದು ಕಡೆ ಈಗ ವಯಸ್ಸಾದವರು ಇದ್ದಾರೆ ಅರುವತ್ತು ಎಪ್ಪತ್ತು ವರ್ಷದವರು ಅವರಿಗೆ ಮುಂಚೆನೆ ಬಿ ಪಿ ಇದೆ ಶುಗರ್ ಇದೆ ಬೇರೆ ಇತರ ಕಾಯಿಲೆ ಇದೆ ಅಥವಾ ಕಿಡ್ನಿ ಕಾಯಿಲೆನೇ ಇರ್ಬೋದು ಸೊ ಅಂಥದವರಿಗೆ ಈ ಒಂದ್ಸರ್ತಿ ಡಯಾಲಿಸಿಸ್ ಬಂದ್ರೆ ಸ್ವಲ್ಪ ಸಮಯ ಬೇಕಾಗ್ಬೋದು ಕೆಲವರಿಗೆ ಒಂದು ತಿಂಗಳು ಅಥವಾ ಕೆಲವರಿಗೆ ಎರಡು ತಿಂಗಳು ತನಕ ಈ ಡಯಾಲಿಸಿಸನ್ನು ಅನ್ನು ನಾವು ಮಾಡಬೇಕಾಗ್ಬೋದು ಪ್ರೋಟೀನ್ ಲೀಕಿಂಗ್ ಕಿಡ್ನಿ ಡಿಸೀಸ್ ಅಂತ ಹೇಳಿದರೆ ಏನು ಇದು ಪ್ರೋಟೀನ್ ಲೀಕಿಂಗ್ ಕಿಡ್ನಿ ಡಿಸೀಸ್ ಸಾಧಾರಣ ನಾವು ಮಕ್ಕಳಲ್ಲಿ ಸ್ವಲ್ಪ ಕಾಮನ್ ಆಗಿ ಜಾಸ್ತಿ ಕಾಮನ್ ಆಗಿ ನೋಡ್ತೀವಿ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಬೇರೆ ಪ್ರಾಯದವರಿಗೂ ಬರ್ತದೆ ಇದು ನಮ್ಮ ಕಿಡ್ನಿ ಗೊತ್ತಾಗಿ ಒಂದು ಫಿಲ್ಟರ್ ಫಿಲ್ಟರಲ್ಲಿ ಸಣ್ಣ ಸಣ್ಣ ತೂತಿರ್ತದೆ ಅದರಲ್ಲಿ ಏನು ಕಿಡ್ನಿಯಿಂದ ಹೋಗಬೇಕು ಅಷ್ಟೇ ಹೋಗಬೇಕು ಕೆಲವು ಜನರದಲ್ಲಿ ಯಾವುದೋ ಒಂದು ಕಾರಣದಿಂದ ಅದು ರಕ್ತದಲ್ಲಿ ಕೆಲವು ಆಂಟಿಬಾಡೀಸ್ ಆ ರಕ್ತದಲ್ಲಿ ಕೆಲವು ಅಂಶ ಇರ್ತದೆ ಅದರಿಂದ ಆ ತೂತುಗಳು ಏನು ಕಿಡ್ನಿಯಲ್ಲಿ ತೂತುಗಳಿದೆ ಅದು ಸ್ವಲ್ಪ ದೊಡ್ಡದಾಗ್ತದೆ ಸೊ ಆ ದೊಡ್ಡದು ತೂತು ಇರೋದ್ರಿಂದ ಶರೀರದ ರಕ್ತದಲ್ಲಿರುವ ಪ್ರೋಟೀನ್ ಹೆಚ್ಚಾಗಿ ನಾವು ಆಲ್ಬಮಿನ್ ಅಂತ ಹೇಳ್ತೇವೆ ಆಲ್ಬಿಮ್ ಅದು ಮುಕ್ ಮೂತ್ರದಲ್ಲಿ ಲೀಕ್ ಆಗಿ ಈ ಕಾಯಿಲೆ ಬರ್ತದೆ ಸೊ ಈ ಕಾಯಿಲೆಯಿಂದ ಆ ಕಾಲು ಊದ್ಕೊಳ್ಳೋದು ಹೊಟ್ಟೆ ಊದ್ಕೊಳ್ಳೋದು ಮೂತ್ರದಲ್ಲಿ ನೊರೆ ಬರೋದು ಕೆಲವರಿಗೆ ರಕ್ತ ಲೀಕ್ ಇಂದ ರಕ್ತನೂ ಹೋಗ್ತದೆ ಮುಖ ಊತ್ಕೊಳ್ಳೋದು ಉಸಿರಾಟದ್ದು ಸಮಸ್ಯೆ ಬರೋದು ಇದೆಲ್ಲ ಈ ಕಾಯಿಲೆಯಲ್ಲಿ ಅಹ್ ಅಂತಹ ರೋಗಿಗಳಿಗೆ ಬರುವ ಬರುವ ಸಾಧ್ಯತೆ ಇರ್ತದೆ ಡಾಕ್ಟರ್ ಈ ಕಾಯಿಲೆ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತದೆ ಹಾಗೆ ಇದು ಕಾಯಿಲೆಗಿರುವ ಚಿಕಿತ್ಸೆ ಏನು ನಾನು ಹೇಳಿದಾಗೆ ಈ ಮಕ್ಕಳಿಂದ ನೀವು ವಯಸ್ಸಾದವರವರೆಗೆ ಈ ಕಾಯಿಲೆ ಯಾರಿಗೂ ಬರುವ ಸಾಧ್ಯತೆ ಇದೆ ಯಾಕೆ ಬರ್ತದೆ ಯಾಕೆ ಆ ರಕ್ತದಲ್ಲಿ ಅದು ರಿಯಾಕ್ಷನ್ ಅಥವಾ ಯಾಕೆ ಅದು ಅಂಶ ಬರ್ತದೆ ಅದು ಈವರೆಗೂ ಯಾರಿಗೂ ಸರಿ ತಿಳಿತಾ ಇಲ್ಲ ಕೆಲವು ಕಾಯಿಲೆಗಳಲ್ಲಿ ನಮಗೆ ತಿಳಿದಿದೆ ಯಾಕೆ ಈ ಮೂತ್ರದಲ್ಲಿ ಪ್ರೋಟೀನ್ ಹೋಗುವ ಕಾಯಿಲೆ ಬಂದಿದೆ ಹಾಗೂ ಕೆಲವು ಕಾಯಿಲೆಗಳಲ್ಲಿ ನಮಗೆ ಯಾಕೆ ಈ ಬಂದಿದೆ ಇದು ಇನ್ನೂ ಇಲ್ಲ ಸೊ ಈ ಕಾಯಿಲೆಗಳಿಗೆ ಸಾಮಾನ್ಯವಾಗಿ ನಾವು ಒಂದು ಕಿಡ್ನಿ ಬಯಾಪ್ಸಿ ಅಂತ ಹೇಳ್ತೇವೆ ಬಯಾಪ್ಸಿ ಅಂದರೆ ಒಂದು ಸೂಜಿ ಮುಖಾಂತರ ನಮ್ಮ ಕಿಡ್ನಿದು ಒಂದು ಸಣ್ಣ ತುಂಡನ್ನು ತೆಗೆದು ಅದು ಮೈಕ್ರೋಸ್ಕೋಪ್ ಮುಖಾಂತರ ನಾವು ನೋಡಿ ಆ ಯಾವ ಕಾಯಿಲೆ ಇದೇ ಪ್ರೋಟೀನ್ ಹೋಗುವ ಕಾಯಿಲೆ ಸುಮಾರು ಐವತ್ತರಿಂದ ಅರುವತ್ತು ಪ್ರಕಾರದ ಕಾಯಿಲೆ ಇದೆ ಖಾಲಿ ಪ್ರೋಟೀನ್ ಹೋಗುವ ಕಾಯಿಲೆ ಸೊ ಈ ಕಿಡ್ನಿ ತುಂಡಲ್ಲಿ ನಮಗೆ ಯಾವ ಈ ಐವತ್ತು ಅರುವತ್ತು ಪ್ರಕಾರದ ಕಾಯಿಲೆಯಲ್ಲಿ ಯಾವ ಕಾಯಿಲೆ ಅಂತ ನಮಗೆ ಗೊತ್ತಾಗ್ತದೆ ಸೊ ಅದ್ರ ಪ್ರಕಾರ ಒಂದೊಂದು ಕಾಯಿಲೆಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಇದೆ ಕೆಲವು ಕಾಯಿಲೆಗೆ ಎರಡು ತಿಂಗಳು ಮೂರು ತಿಂಗಳು ಟ್ರೀಟ್ಮೆಂಟ್ ಅದು ಸರಿ ಆಗ್ತದೆ ಕೆಲವು ಕಾಯಿಲೆಗೆ ಆರು ತಿಂಗಳು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಮತ್ತೆ ಸರಿಯಾಗ್ತದೆ ಕೆಲವು ಕಾಯಿಲೆಗಳಿಗೆ ಎರಡು ವರ್ಷ ಮೂರು ವರ್ಷ ಕೆಲವರಿಗೆ ಕೆಲವು ಸತಿ ಬರ್ತದೆ ಕಾಯಿಲೆ ಸರಿಯಾಗ್ತದೆ ಪುನಃ ಬರ್ತದೆ ಪುನಃ ಹೋಗ್ತದೆ ಸೊ ಹಾಗೆ ಒಂದೊಂದು ಕಾಯಿಲೆದು ಒಂದೊಂದು ಪ್ರಕಾರ ಟ್ರೀಟ್ಮೆಂಟು ಮತ್ತು ಚಿಕಿತ್ಸೆ ಇರ್ತದೆ ಸೊ ಅದ್ರ ಪ್ರಕಾರ ಅಹ್ ರಿಪೋರ್ಟ್ ಪ್ರಕಾರ ನಾವು ತಜ್ಞರು ಅವರಿಗೆ ಅವ್ರಿಗೆ ನಾವು ಸಲಹೆಯನ್ನ ಕೊಡ್ತೇವೆ ಯಾಕಂದ್ರೆ ನೀವು ಶಾಶ್ವತ ಮೂತ್ರಪಿಂಡ ಸಮಸ್ಯೆ ಬಗ್ಗೆ ಹೇಳ್ತೀರಾ ಈ ಚಿಕಿ ಇದು ಕಾಯಿಲೆಗಿರುವ ಚಿಕಿತ್ಸೆಯ ಬಗ್ಗೆ ಹೇಳ್ಬೋದಾ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಏನಿದೆ ಅದು ನಾನು ಹೇಳಿದ ಪ್ರಕಾರ ದೀರ್ಘಕಾಲ ಅಹ್ ಮಧುಮೇಹ ಅಥವಾ ಶುಗರ್ ಮತ್ತೆ ರಕ್ತದ ಒತ್ತಡ ಅಂದ್ರೆ ಬಿಪಿ ಬಿಪಿ ಕಾಯಿಲೆ ಇದ್ದವರಿಗೆ ಬರ್ಬೋದು ಕೆಲವರಿಗೆ ಸ್ಟೋನ್ ಕಾಯಿಲೆ ಪದೇ ಪದೇ ಕಿಡ್ನಿ ಸ್ಟೋನ್ ಬರುವಂಥದ್ದು ಪೇಷಂಟ್ ರೋಗಿಗಳಿಗೆ ಬರ್ಬೋದು ಅಥವಾ ತುಂಬ ಸಮಯ ಈ ಮಾತ್ರೆಗಳು ನೋವಿನ ಮಾತ್ರೆಗಳು ಮೈ ಕೈ ಸಾಮಾನ್ಯವಾಗಿ ನಾವು ಕಾರ್ಮಿಕರಲ್ಲಿ ನಾವು ನೋಡ್ತೇವೆ ಕೂಲಿ ಕಾರ್ಮಿಕರಲ್ಲಿ ಸುಮಾರು ಅವರು ನೋವಿನ ಮಾತ್ರೆ ಮೆಡಿಕಲ್ಸ್ ಹೋಗಿ ನುಂಗ್ತಾ ಇರ್ತಾರೆ ಅಂತ ಪೇಷಂಟ್ ರೋಗಿಗಳು ನಮಗೆ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯದಿಂದ ಬರ್ತಾರೆ ಸೊ ಇದಕ್ಕೆ ಟ್ರೀಟ್ಮೆಂಟು ಎರಡು ಹಂತದಲ್ಲಿ ಇರ್ತದೆ ಒಂದಂದರೆ ಅವ್ರು ಏನು ಕಾಯಿಲೆಯಿಂದ ಈ ಮೂತ್ರಪಿಂಡ ವೈಫಲ್ಯ ಬಂದಿದೆ ಈಗ ಮಧುಮೇಹ ಕಾಯಿಲೆ ಅಥವಾ ರಕ್ತದೊತ್ತಡ ಇದ್ರೆ ಅದಕ್ಕೆ ಸಂಬಂಧಪಟ್ಟ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಶುಗರ್ ಅಂದರೆ ಶುಗರನ್ನು ನಾವು ಪದೇ ಪದೇ ಚೆಕ್ ಮಾಡಿ ಅದು ನಿಯಂತ್ರಣದಲ್ಲಿ ತರಬೇಕು ಬಿ ಪಿ ಇದ್ದರೆ ಕರೆಕ್ಟಾಗಿ ಮಾತ್ರೆಗಳನ್ನು ನಾವು ಅಡ್ಜಸ್ಟ್ ಮಾಡಿ ಬಿ ಪಿಯನ್ನು ಕಂಟ್ರೋಲಿಗೆ ತರಬೇಕು ಅವರು ಮಾತ್ರೆ ಏನಾದರೂ ತುಂಬನೇ ತಗೊಳ್ತಾ ಇದ್ದರೆ ಅದು ಅಡ್ಜಸ್ಟ್ ಮಾಡಬೇಕಾಗ್ತದೆ ನಿಲ್ಲಿಸ್ಬೇಕಾಗ್ತದೆ ಅಥವಾ ಬೇರೆ ಮಾತ್ರೆಗಳನ್ನು ಚೇಂಜ್ ಮಾಡಬೇಕಾಗ್ತದೆ ಈಗ ಸ್ಟೋನ್ ಇದ್ದರೆ ಪದೇ ಪದೇ ಸ್ಟೋನ್ ಬರು ಬರೋದಾದರೆ ಸ್ಟೋನಿದು ಆಪ್ರೇಷನ್ನು ಅಥವಾ ಅದಕ್ಕೆ ಬೇರೆ ಮಾತ್ರೆಗಳು ಕೊಡಬೇಕಾಗ್ತದೆ ಇದು ಒಂದನೇ ಹಂತದ್ದು ಸೆಕೆಂಡ್ ಹಂತದ್ದು ಏನಂದರೆ ಈ ಶಾಶ್ವತ ಕಿಡ್ನಿ ವೈಫಲ್ಯ ಏನಿದೆ ಅದರಿಂದ ಕೆಲವು ತೊಂದರೆಗಳು ಇರ್ತದೆ ಮೊದಲನೇದಾಗಿ ಅದರಲ್ಲಿ ನೀರು ತುಂಬ ತುಂಬಿಕೊಳ್ಳಿರೋದು ನಾನು ಹೇಳಿದಾಗೆ ಕಿಡ್ನಿದು ಮೂತ್ರಪಿಂಡದ ಒಂದು ಪ್ರಮುಖ ಪಾತ್ರ ಏನಂದರೆ ಶರೀರದಲ್ಲಿ ನೀರು ಏನು ನಾವು ಸೇವನೆ ಮಾಡ್ತೀವಿ ಅದನ್ನು ಶರೀರದಿಂದ ಹೊರಗಡೆ ತಗೊಳ್ಳೋದು ಸೊ ಈ ಕಾಯಿಲೆಯಲ್ಲಿ ನೀರು ತುಂಬ್ತದೆ ಸೊ ಕಾಲು ಊತುದು ಮುಖ ಊತುದು ಹೊಟ್ಟೆ ಊತುದು ಉಸಿರಾಟಕ್ಕೆ ಸಮಸ್ಯೆ ಇದೆಲ್ಲ ಇರ್ತದೆ ಸೊ ಅದು ತಕ್ಕಂತೆ ಕೆಲವು ಟ್ಯಾಬ್ಲೆಟ್ಸು ಕೆಲವು ಉಂಟು ಅದು ಕೊಡಬೇಕು ಮತ್ತು ಈ ನಾನು ಮುಂಚೆ ಹೇಳಿದಾಗೆ ನಮ್ಮ ಮೂತ್ರಪಿಂಡ ಹಾರ್ಮೋನ್ಸನ್ನು ಅದು ರಕ್ತ ಉತ್ಪಾದನೆಗೆ ಹಾರ್ಮೋನ್ಸನ್ನು ರಿಲೀಸ್ ಮಾಡ್ತದೆ ಸೊ ಅದು ಕಡಿಮೆ ಆಗೋದ್ರಿಂದ ನಾವೇ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಮೂಲಕ ಅದನ್ನು ನಾವು ಸಪ್ಲಿಮೆಂಟ್ ಮಾಡಬೇಕಾಗ್ತದೆ ಮತ್ತು ಮೂಳೆ ಸ್ಟ್ರೆಂಥಿಗೆ ವಿಟಮಿನ್ ಡಿ ಒಂದು ಡೆಫಿಷೆನ್ಸಿ ಬರ್ತದೆ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಪೇಷಂಟ್ಸಿಗೆ ಸೊ ಅಂಥ ಪೇಷೆಂಟ್ಸಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಕೊಡಬೇಕಾಗ್ತದೆ ಕೆಲವರಿಗೆ ಇದೆಲ್ಲ ನಾವು ಟ್ಯಾಬ್ಲೆಟು ಇಂಜೆಕ್ಷನು ಅದೆಲ್ಲ ಕೊಟ್ಟರೂ ಅದು ಕಾಯಿಲೆ ಜಾಸ್ತಿ 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 ಹೋಗ್ತದೆ ಸೊ ಅಂಥದ್ದವರಿಗೆ ಮತ್ತೆ ಫೈನಲ್ ಆಗಿ ನಾವು ಡಯಾಲಿಸಿಸ್ ನಾವು ಮಾಡಬೇಕಾಗ್ತದೆ ಇನ್ನು ಡಾಕ್ಟರ್ ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯಕ್ಕೂ ಹಾಗೆ ಶಾಶ್ವತ ಮೂತ್ರಪಿಂಡ ವೈಫಲ್ಯಕ್ಕೂ ಇರುವ ಡಿಫರೆನ್ಸ್ ಏನು ಡಿಫ್ರೆನ್ಸ್ ನಾನು ಹೇಳಿದಾಗೆ ಈ ತಾತ್ಕಾಲಿಕ ಅಂದರೆ ಹೆಸರಲ್ಲೇ ಇದೆ ತಾತ್ಕಾಲಿಕ ಟೆಂಪರರಿ ಎಕ್ಯೂಟ್ ಕಿಡ್ನಿ ಇಂಜುರಿ ಮತ್ತು ಶಾಶ್ವತ ಅಂದರೆ ಪರ್ಮನೆಂಟ್ ಸೊ ಈಗ ತಾತ್ಕಾಲಿಕ ಕಿಡ್ನಿ ವೈಫಲ್ಯದಲ್ಲಿ ಡಯಾಲಿಸಿಸ್ ಮತ್ತು ಏನು ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಅದು ಅದಕ್ಕೆ ಕಾಯಿಲೆ ಇರುವ ತನಕ ಅಥವಾ ಕಾಯಿಲೆ ಗುಣ ಆಗುವ ತನಕ ಮಾತ್ರ ಇರ್ತದೆ ಅದು ಒಂದು ವಾರ ಇರಲಿ ಎರಡು ವಾರ ಇರಲಿ ನೀವು ಆರ್ ಮೇ ಬಿ ಒನ್ ಒಂದು ತಿಂಗಳಿರಲಿ ಈ ಶಾಶ್ವತ ಮೂತ್ರಪಿಂಡ ವೈಫಲ್ಯ ಏನಿದೆ ಅದು ಪರ್ಮನೆಂಟ್ ಅಂದರೆ ದೀರ್ಘಕಾಲದಿಂದ ಅದು ಹಗುರವಾಗಿ ಆ ಕಿಡ್ನಿಯನ್ನು ವೈಫಲ್ಯ ಆಗಿ ಈ ಕಾಯಿಲೆ ಬಂದಿರೋದು ಸೊ ಅಂಥ ಪೇಷಂಟಿಗೆ ಒಂದು ಸರ್ತಿ ಈಗ ಡಯಾಲಿಸಿಸ್ ನಾವು ಶುರು ಮಾಡಲ್ಲಿ ಟ್ರೀಟ್ಮೆಂಟ್ ಮಾಡುವಲ್ಲಿ ಯೂಶಲಿ ಲೈಫ್ ಲಾಂಗ್ ಅಂದರೆ ಜೀವನ್ ಪರ್ಯಂತ ಈ ಟ್ರೀಟ್ಮೆಂಟು ಡಯಾಲಿಸಿಸ್ ಎಲ್ಲ ಬೇಕಾಗ್ತದೆ ಓಕೆ ಡಾಕ್ಟರ್ ಅಂತ ಹೇಳಿದರೆ ಏನು ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಈ ಡಯಲಿಸಿಸ್ ವಿಧಾನ ಏನಿದೆ ಅದು ನಾವು ತಾತ್ಕಾಲಿಕ ಮೂತ್ರಪಿಂಡ ವೈಫಲ್ಯ ಪೇಷಂಟ್ಸಲ್ಲಿ ನಾವು ಟ್ಯೂಬ್ ಮುಖಾಂತರ ಮಾಡ್ತೀವಿ ಈ ದೀರ್ಘಕಾಲೀನ ಕಿಡ್ನಿ ವೈಫಲ್ಯ ಅಥವಾ ಶಾಶ್ವತ ಕಿಡ್ನಿ ವೈಫಲ್ಯ ಪೇಷಂಟ್ಸಲ್ಲಿ ಏನು ನಾವು ಡಯಾಲಿಸಿಸ್ ಮಾಡ್ತೀವಿ ಅದು ತಾತ್ಕಾಲಿಕವಾಗಿ ಮಾತ್ರ ನಾವು ಟ್ಯೂಬಲ್ಲಿ ಮಾಡುವಂಥದ್ದು ತುಂಬ ಸಮಯ ಅವರಿಗೆ ಡಯಾಲಿಸಿಸ್ ಬೇಕಾದಲ್ಲಿ ಒಂದು ಆಪರೇಷನ್ ಆಪ್ರೇಷನನ್ನು ನಾವು ಮಾಡ್ತೀವಿ ಫಿಸ್ಟಲ್ ಆಪರೇಷನ್ ಏನಂದ್ರೆ ಇದು ಒಂದು ಥರದ ಶಸ್ತ್ರಚಿಕಿತ್ಸೆ ನಮ್ಮ ರಕ್ತನಾಳವನ್ನು ನಾವು ಜೋಡಿಸಿ ಈ ಆಪರೇಷನ್ ಮಾಡುವಂಥದ್ದು ಆ ರಕ್ತನಾಳಗಳು ಮತ್ತೆ ಬೆಳಿಬೇಕು ಆ ರಕ್ತನಾಳ ಬೆಳೆದ ನಂತರ ಮತ್ತೆ ಈ ನಾವು ಡಯಾಲಿಸಿಸ್ ಆ ರಕ್ತನಾಳದಲ್ಲಿ ನಾವು ಸೂಜಿ ಚುಚ್ಚಿ ಮಾಡಬೇಕು ಈ ಫಿಸ್ಟಲ್ ಆಪ್ರೇಷನ್ ಸಾಮಾನ್ಯವಾಗಿ ಕಿಡ್ನಿ ವೈಫಲ್ಯ ಐದನೇ ಹಂತಕ್ಕೆ ಬರುವಾಗ ಈ ಕಿಡ್ನಿ ವೈಫಲ್ಯದು ಒಂದು ಐದು ಹಂತ ಇರ್ತದೆ ಶಾಶ್ವತ ಕಿಡ್ನಿ ವೈಫಲ್ಯ ಒಂದರಿಂದ ಐದು ಈ ಐದನೇ ಹಂತ ಬರುವಾಗ ನಮಗೆ ಒಂದು ಡೆಫಿನೆಟ್ ಆಗ್ತದೆ ಈ ಪೇಷಂಟಿಗೆ ಮುಂದೆ ಡಯಾಲಿಸಿಸ್ ಬೇಕಾಗ್ತದಂತ ಸೊ ಆವಾಗಲೇ ನಾವು ಅವರಿಗೆ ಈ ಫಿಸ್ಟಲ್ ಆಪ್ರೇಷನ್ ಮಾಡಲಿಕ್ಕೆ ಹೇಳ್ತೀವಿ ಬೇಗ ಮಾಡಿದರೆ ಯಾವಾಗಲೂ ಈ ಆಪ್ರೇಷನ್ ಒಳ್ಳೆಯದು ಯಾಕೆಂದರೆ ಈ ಆಪ್ರೇಷನ್ ಮಾಡಿದ ನಂತರ ಅದು ರಕ್ತನಾಳಗಳು ಏನು ಬೆಳಿಬೇಕು ಅದಕ್ಕೆ ಸಾಧಾರಣವಾಗಿ ಒಂದು ಒಂದೂವರೆಯಿಂದ ಎರಡು ತಿಂಗಳು ಬೇಕಾಗ್ತದೆ ಮತ್ತು ಕೆಲವು ರೋಗಿಗಳಲ್ಲಿ ಈ ರಕ್ತನಾಳಗಳು ತುಂಬ ಸಪುರವಾಗಿ ಇರ್ತವೆ ಸೊ ಅದರಿಂದ ಈ ಶಸ್ತ್ರಚಿಕಿತ್ಸೆ ಮಾಡಿದ್ರೂ ಅದು ವಿಫಲ ಆಗುವ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ನಾವು ಸಪೋಸ್ ಈ ಸಾಮಾನ್ಯವಾಗಿ ನಾವು ಕೈಯಲ್ಲಿ ಮಾಡುವಂಥದ್ದು ಈ ಶಸ್ತ್ರಚಿಕಿತ್ಸೆ ಫಿಸ್ಟುಲಾ ಸೊ ಕೈಯಲ್ಲಿ ಸಪೋಸ್ ಈ ಫಿಸ್ಟುಲಾ ವೈಫಲ್ಯ ಆಯಿತು ನಾವು ಬಲಕೈಯಲ್ಲಿ ಮಾಡಬೇಕು ಇಲ್ಲದಿದ್ದರೆ ಕಾಲಲ್ಲಿ ನಾವು ಮಾಡಬೇಕಾಗ್ತದೆ ಕೆಲವರಿಗೆ ಎಲ್ಲ ಫೇಲ್ ಆಗಿ ಮತ್ತೆ ಗ್ರಾಫ್ಟ್ ಅಂತ ಹೇಳ್ತೀವಿ ಅದು ಒಂದು ಬೇರೆ ವಿಧಾನ ಅದು ನಾವು ಮಾಡಬೇಕಾಗ್ತದೆ ಡಾಕ್ಟರ್ ನಾವು ವಿರಾಮಕ್ಕಿಂತ ಮೊದಲು ನೀವು ಫಿಸ್ಟುಲಾ ಆಪರೇಷನ್ ಬಗ್ಗೆ ಮಾತನಾಡಿದೀವಿ ಈ ಆಪರೇಷನನ್ನು ಯಾವಾಗ ಮಾಡಬೇಕಾಗ್ತದೆ ಡಾಕ್ಟರ್ ನಾನು ಹೇಳಿದ ಪ್ರಕಾರ ಈ ಕಿಡ್ನಿ ವೈಫಲ್ಯ ಏನಿದೆ ಅದು ಬೇರೆ ಬೇರೆ ಹಂತದಲ್ಲಿ ಇರ್ತದೆ ಸಾಧಾರಣ ಒಂದನೇ ಹಂತದಿಂದ ಐದನೇ ಹಂತವರೆಗೆ ಈ ಕಾಯಿಲೆ ಹೋಗ್ತದೆ ಸೊ ಒಂದನೇ ಹಂತದಲ್ಲಿ ಎರಡನೇ ಮೂರನೇ ಹಂತದಲ್ಲಿ ನಾವು ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಮಾತ್ರೆ ಇಂಜೆಕ್ಷನ್ಗಳಿಂದ ನಾವು ಅದು ಕಾಯಿಲೆಯನ್ನು ತಡೆಗೆಟ್ಟಲು ನಾವು ನೋಡ್ತೀವಿ ಆದ್ರೂ ಕೆಲವರಲ್ಲಿ ಅಥವಾ ಹಲವಾರಲ್ಲಿ ಈ ಕಾಯಿಲೆ ಮುಂದೆ ಮುಂದೆ ಹೋಗಿ ನಾಲ್ಕನೇದು ಮತ್ತು ಐದನೇದು ಸ್ಟೇಜಲ್ಲಿ ಹಂತದಲ್ಲಿ ಬಂತ ಬರ್ತದೆ ಸೊ ಆ ಹಂತದಲ್ಲಿ ನಮ್ಮದು ಕಿಡ್ನಿ ನಮ್ಮದು ಮೂತ್ರಪಿಂಡ ಕೆಲಸ ಮಾಡೋದು ತುಂಬ ಕಮ್ಮಿ ಪರ್ಸೆಂಟಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ನಮ್ಮ ಮೂತ್ರಪಿಂಡ ಕೆಲಸ ಮಾಡ್ತದೆ ಅದರಲ್ಲಿ ಕೆಲವರಿಗೆ ತೊಂದರೆ ಬರಲಿಕ್ಕೆ ಶುರುವಾಗ್ತದೆ ಇದರಲ್ಲಿ ಉಸಿರಾಟ ತೊಂದರೆ ಕಾಲಲ್ಲಿ ಊತ ಬರೋದು ಮತ್ತು ಊಟ ಸೇರೋದಿಲ್ಲ ಅಂಥ ಸಿಂಪ್ಟಮ್ಸ್ಗಳು ಆ ಥರ ತೊಂದರೆಗಳು ಬಂದಾಗ ಈ ಪೇಷೆಂಟ್ಗೆ ಡಯಾಲಿಸ್ ಇವಾಗ ಬೇಕೇ ಬೇಕು ಅಂತ ನಮಗೆ ತಿಳುವಳಿಕೆ ಬರ್ತದೆ ಸೊ ಕೆಲವರಿಗೆ ಮಾತ್ರ ನಾವು ಮುಂಚೆನೇ ಈ ಹಂತ ನಾಲ್ಕನೇ ಐದನೇ ಹಂತ ಬರುವಾಗಲೇ ನಾವು ಈ ತೊಂದರೆಗಳು ಬರುವ ಮುಂಚೆನೇ ನಾವು ಹೇಳ್ತೀವಿ ಈ ಫಿಸ್ಟ ಮಾಡಲಿಕ್ಕೆ ಯಾಕೆಂದರೆ ಅದು ನಾನು ಹೇಳಿದ ಪ್ರಕಾರ ಇದು ಸಮಯ ತಗೊಳ್ತದೆ ಇದು ಮೈಕ್ರೋ ಸರ್ಜರಿ ತುಂಬ ಸ್ಕಿಲ್ಫುಲ್ ಶಸ್ತ್ರಚಿಕಿತ್ಸೆ ಕೆಲವರಲ್ಲಿ ವಿಫಲ ಆಗ್ಬೋದು ಮತ್ತು ಕೆಲವರಲ್ಲಿ ಜಾಸ್ತಿ ಸಮಯ ತಗೊಳ್ಬೋದು ಸೊ ಆದಷ್ಟು ಈ ಮೂತ್ರಪಿಂಡ ವೈಫಲ್ಯ ಶಾಶ್ವತ ಯಾರಿಗೆ ಉಂಟು ಅವರು ಡಾಕ್ಟರ್ ಸಲಹೆ ಪ್ರಕಾರ ಆದಷ್ಟು ಬೇಗನೆ ಅವರು ಮಾಡಿದರೆ ಅವರಿಗೆ ಒಳ್ಳೆಯದು ಡಾಕ್ಟರ್ ಡಯಾಲಿಸಿಸ್ ವಿಧಾನವೇನು ಪೇನ್ಫುಲ್ ಆಗಿರ್ತದ ಇದು ತುಂಬ ಜನ ಎಣಿಸ್ಕೊಳ್ತಾರೆ ಇದು ಡಯಾಲಿಸಿಸ್ ಅಂದರೆ ಏನೋ ತುಂಬ ನೋವು ಉಂಟಾಗ್ತದೆ ನಮಗೆ ಕಷ್ಟ ಆಗ್ತದೆ ಅಂತ ಕೆಲವರಿಗೆ ಅದು ತಪ್ಪು ತಿಳುವಳಿಕೆ ಉಂಟು ನಾನು ಹೇಳಿದ ಪ್ರಕಾರ ಇದು ಡಯಾಲಿಸಿಸ್ ವಿಧಾನ ಏನಿದೆ ನಾವು ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ ಒಂದರಲ್ಲಿ ನಾವು ಒಂದು ಟ್ಯೂಬ್ ಮುಖಾಂತರ ಮಾಡಬೇಕು ಸೊ ಟ್ಯೂಬನ್ನು ಹಾಕಬೇಕು ಅಥವಾ ಒಂದು ಫಿಸ್ಟಲ್ ಆಪ್ರೇಷನ್ ಅದರ ಶಸ್ತ್ರಚಿಕಿತ್ಸೆನ ಮಾಡಬೇಕು ಸೊ ಇದು ಮಾಡುವಾಗ ಇದು ಟ್ಯೂಬ್ ರಕ್ತ ನಾಳದಲ್ಲಿ ಹಾಕುವಾಗ ಕೆಲವರಿಗೆ ನೋವು ಬರುವ ಸಾಧ್ಯತೆ ಇದೆ ಅಥವಾ ಇವರು ಶಸ್ತ್ರಚಿಕಿತ್ಸೆ ಮಾಡುವಾಗ ನೋವು ಬರಲಿಕ್ಕೆ ಸಾಧ್ಯತೆ ಇದೆ ಆದ್ರೂ ಇದು ನಾವು ಟ್ಯೂಬ್ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವಾಗ ಅಲ್ಲೇ ನಾವು ಇಂಜೆಕ್ಷನ್ ಮುಖಾಂತರ ನೋವು ಬಾರದ ಹಾಕಿ ನೋಡ್ತೀವಿ ಅದಕ್ಕೆ ಲೋಕಲ್ ಅನಸ್ತಿಷ ಅಂತ ಹೇಳ್ತೀವಿ ಮತ್ತು ಫಿಸ್ಟುಲಾ ಇದ್ದವರಿಗೆ ಈಗ ನಾವು ಒಂದು ರಕ್ತನಾಳ ಬೆಳೀತದೆ ಆ ನಂತರ ಅದು ಸ್ವಲ್ಪ ದಪ್ಪ ಆಗ್ತದೆ ಸೊ ಅದಕ್ಕೆ ಸೂಜಿ ಹಾಕುವಾಗ ಮೊದಲನೇ ಒಂದು ಅಥವಾ ಎರಡು ಅಲ್ಲಿ ಕೆಲವರಿಗೆ ಸೂಜಿ ಹಾಕುವಾಗ ನೋವು ಉಂಟಾಗುವ ಸಾಧ್ಯತೆ ಇದೆ ಆದರೂ ಒಂದು ಎರಡು ಮೂರು ನಾಲ್ಕು ಡಯಾಲಿಸಿಸ್ ಆದ ನಂತರ ಅವರಿಗೂ ಅದು ಅಭ್ಯಾಸ ಆಗಿ ಆಗಿರ್ತದೆ ಹೆಚ್ಚಿನ ಅಂಶ ನಮ್ಮ ಪೇಷಂಟ್ಸು ಏನೋ ನೋವು ಅಥವಾ ಬೇರೆ ತೊಂದರೆಗಳ ಬಗ್ಗೆ ಅವರಿಗೆ ಸಮಸ್ಯೆ ಇರುವುದಿಲ್ಲ ಡಾಕ್ಟರ್ಟ್ಸ್ಗೆ ಒಟ್ಟು ಎಷ್ಟು ಟೈಮ್ಸ್ ಡಯಾಲಿಸಿಸ್ನ ಅಗತ್ಯವಿರುತ್ತದೆ ಈಗ ನಾನು ಹೇಳಿದ ಪ್ರಕಾರ ಈಗ ತಾತ್ಕಾಲಿಕ ಕಿಡ್ನಿ ವೈಫಲ್ಯ ಏನಿದೆ ಅದರಲ್ಲಿ ಪೇಷಂಟ್ಸಿಗೆ ಆ ಕಾಯಿಲೆ ಗುಣ ಆಗುವವರೆಗೆ ಅವರಿಗೆ ಬೇಕಾಗ್ತದೆ ಸಾಮಾನ್ಯವಾಗಿ ನಾವು ಅಂತಹ ಪೇಷಂಟ್ ಆಸ್ಪತ್ರೆಯಲ್ಲೇ ಇರ್ತಾರೆ ಸೊ ದಿನ 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 ಅವರದ್ದು ರಿಪೋರ್ಟು ನೋಡಿ ದಿನ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಅವರಿಗೆ ಡಯಾಲಿಸ್ಸು ಅದು ಖಾಯಿಲೆ ಗುಣ ಆಗುವವರಿಗೆ ಅದು ಎರಡು ವಾರ ಇರಲಿ ಮೂರು ವಾರ ಇರಲಿ ಅಥವಾ ನಾಲ್ಕು ವಾರ ಇರಲಿ ಈಗ ಶಾಶ್ವತವಾಗಿ ಕಿಡ್ನಿ ವೈಫಲ್ಲೇ ಇರುವವರು ಕ್ರಾನಿಕ್ ಕಿಡ್ನಿ ಡಿಸೀಸ್ ಇವರವರಿಗೆ ಲೈಫ್ ಲಾಂಗ್ ಬೇಕಾಗ್ತದೆ ಅಂಥ ಪೇಷಂಟ್ಸಿಗೆ ಅದು ಪುನಃ ಪೇಷಂಟ್ ಪ್ರಕಾರ ಅವರ ರಿಪೋರ್ಟ್ ನೋಡಿ ಅವರು ಹೇಗಿದ್ದಾರೆ ನೋಡಿ ವಾರದಲ್ಲಿ ಎರಡು ಅಥವಾ ಮೂರು ಸರ್ತಿ ಪ್ರತಿ ಡಯಾಲಿಸನ್ನು ಒಂದು ಮೂರರಿಂದ ನಾಲ್ಕರಿಂದ ಐದು ಗಂಟೆಗೆ ಮಾಡ್ತೀವಿ ಮತ್ತು ತಕ್ಕಂತೆ ನಾವು ಅದರ ಪ್ರಕಾರ ಅವರ ಏನು ರಿಪೋರ್ಟ್ ಇದೆ ಅದರ ಪ್ರಕಾರ ಕಮ್ಮಿ ಜಾಸ್ತಿ ಮಾಡಲಿಕ್ಕೆ ಅವರಿಗೆ ಸಲಹೆಯನ್ನು ಕೊಡ್ತೀರಿ ಬಟ್ ಮುಖ್ಯವಾದದ್ದು ಏನಂದರೆ ಇದು ಅವರ ಜೀವನೇ ಮುಂದೆ ಹೋಗಲಿಕ್ಕೆ ಡಯಾಲಿಸಿಸ್ ಬೇಕೇ ಬೇಕಾಗ್ತದೆ ಜೀವನ ಪರ್ಯಂತ ಸಪೋಸ್ ಏನು ಮನೆಯೇನು ಹಾಸ್ಪಿಟ್ಲಿಂದ ತುಂಬ ದೂರ ಇದ್ದರೆ ಅವರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಹಾಸ್ಪಿಟ್ಲಿಗೆ ಆವಾಗ ಅವರಿಗೆ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ ಇದು ತುಂಬ ಕಾಮನ್ ಆಗಿ ಪ್ರಾಬ್ಲಮ್ಗಳು ಅಂದರೆ ತುಂಬ ರೋಗಿಗಳಿಗೆ ಡಯಾಲಿಸಿಸ್ ಏನು ಕೇಂದ್ರ ಇದೆ ಅದು ತುಂಬ ದೂರ ನಮ್ಮಲ್ಲಿ ಮೂವತ್ತು ಅರ್ ನಲ್ವತ್ತು ನೂರು ಕಿಲೋಮೀಟರ್ ದೂರದಿಂದ ಬರೋರು ಕೆಲವರು ರೋಗಿಗಳು ಇದ್ದಾರೆ ಸೊ ಈಗ ನಾವು ಇಷ್ಟು ನಾವು ಮಾತಾಡಿದ್ದು ಹಿಮೋಡಯಾಲಿಸಿಸ್ ಬಗ್ಗೆ ಈಗ ನಾವೇನು ಫಿಸ್ಟುಲಾ ಆಪ್ರೇಷನ್ ಬಗ್ಗೆ ಏನು ಮಾತಾಡಿದ್ದೀವಿ ಟ್ಯೂಬ್ ಹಾಕುವ ಬಗ್ಗೆ ಏನು ಮಾತಾಡಿದ್ದೀವಿ ಅದು ಸಾಮಾನ್ಯವಾಗಿ ನಾವು ಹಿಮೋಡೈಲಿಸಿಸ್ ಬಗ್ಗೆ ಈ ಈ ಥರ ವಿಧಾನಗಳು ಇರುವುದು ಪೆರಿಟೋನಿಯಲ್ ಡಯಾಲಿಸ್ ಇದು ಡಯಾಲಿಸಿಸ್ದು ಬೇರೆ ವಿಧಾನ ಹಿಮೋಡೈಲಿಸ್ ಹಾಗೆ ಪೆರಿಟೋನಿಯಲ್ ಡಯಾಲಿಸಿಸ್ ತುಂಬ ಜನರಿಗೆ ಇದರದ್ದು ತಿಳುವಳಿಕೆ ಇಲ್ಲ ಸೊ ಈ ಪೆರಿಟೋನಿಯಲ್ ಡಯಾಲಿಸಿಸ್ಸು ಏನಂದರೆ ನಾವು ಸಾಮಾನ್ಯವಾಗಿ ನಮ್ಮ ಹೊಟ್ಟೆ ಏನಿದೆ ಅದು ಒಂದು ಫಿಲ್ಟರ್ ಥರ ಕೆಲಸ ಮಾಡ್ತದೆ ಸೊ ಪುನಃ ನಾವು ಶಸ್ತ್ರಚಿಕಿತ್ಸೆ ಮುಖಾಂತರ ನಮ್ಮ ಹೊಟ್ಟೆಯಲ್ಲಿ ಒಂದು ತೂತನ್ನು ಮಾಡಿ ಒಂದು ಸ್ಪೆಷಲ್ ಟ್ಯೂಬ್ ಅದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ ಅಂತ ಹೇಳ್ತೀವಿ ಸೊ ಪೆರಿಟೋನಿಯಲ್ ಡೈಲಿಸಿಸ್ ಕೆಥೆಟರನ್ನು ಹಾಕಿ ಸ್ಪೆಷಲ್ ನಮ್ಮದು ವಿಶೇಷವಾದ ನೀರುಂಟು ಅದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅದು ಬ್ಯಾಗ್ ಬ್ಯಾಗ್ಗಳಲ್ಲಿ ಸಿಗ್ತದೆ ಸೊ ಆ ಬ್ಯಾಗ್ಗಳನ್ನು ನಾವು ಆ ಟ್ಯೂಬಿಗೆ ಕನೆಕ್ಟ್ ಮಾಡಿ ನಮ್ಮ ಶರೀರದ ಒಳಗಡೆ ಹಾಕ್ತೀವಿ ಸೊ ಆ ನೀರು ನಮ್ಮ ಹೊಟ್ಟೆಯಲ್ಲಿ ಹೋಗಿ ಆ ಹೊಟ್ಟೆನೇ ಅದು ಒಂದು ಫಿಲ್ಟರ್ ಆಗಿ ಕೆಲಸ ಮಾಡಿ ಎಲ್ಲ ಕೆಟ್ಟ ಅಂಶಗಳು ಆ ನೀರಲ್ಲಿ ಸೇರ್ಕೊಂಡು ಬಿಡ್ತದೆ ಸೊ ಆ ಕೆಟ್ಟ ಇದ್ದ ನೀರು ಹೊಟ್ಟೆಯಲ್ಲಿ ಏನಿದೆ ಅದೇ ಟ್ಯೂಬ್ ಮುಖಾಂತರ ನಾವು ಹೊರಗಡೆ ಹಾಕ್ಬೋದು ಇದು ಕ್ರಿಯೆ ನಾವು ಏನು ಅದರದ್ದು ಅಡ್ವಾಂಟೇಜ್ ಅಥವಾ ಉಪಯೋಗ ಏನಂದರೆ ಅದು ನಾವು ಮನೆಯಲ್ಲೇ ಈ ಕ್ರಿಯೆಯನ್ನು ಮಾಡ್ಬೋದು ಅದು ನೀರು ಹಾಕಿಯೂ ನಾವು ಈಗ ಡಯಾಲಿಸಿಸ್ ಹೀಮೋ ಡೈಲಿಸಿಸ್ ಹೇಳಿದರೆ ಒಂದು ಪೇಷಂಟ್ ಒಂದು ರೋಗಿ ನಾಲ್ಕು ಅಥವಾ ಐದು ಗಂಟೆ ಕಂಟಿನ್ಯೂ ಆಗಿ ಮಲಗ ಮಲಗಿಯೇ ಇರಬೇಕು ಅದು ಮಧ್ಯದಲ್ಲಿ ಹೇಳ್ಲಿಕ್ಕಿಲ್ಲ ಕೆಲವರಿಗೆ ಬೆನ್ನು ನೋವು ಬೇರೆ ಸಮಸ್ಯೆಗಳು ಉಂಟಾಗಿರ್ಬೋದು ಈ ಪೆರಿಟೋನಿಯಲ್ ಡಯಾಲಿಸಿಸ್ ವಿಶೇಷತೆ ಏನಂದರೆ ಒಂದು ಸರ್ತಿ ನೀವು ನೀರು ಹಾಕಿ ಆ ಮೂರ್ನಾಲ್ಕು ಗಂಟೆ ಏನು ಅದು ಅದು ಹೊಟ್ಟೆ ಒಳಗಡೆ ಇರಬೇಕು ಆ ಸಮಯದಲ್ಲಿ ಅವ್ರು ಓಡಾಡ್ಬೋದು ಅವ್ರೇನು ಕೆಲಸ ಏನಿದೆ ಲೈಟ್ ಆಗಿ ಅದೆಲ್ಲ ಮಾಡ್ಕೋಬಹುದು ಮತ್ತು ಅವರು ಪದೇ ಪದೇ ವಾರಕ್ಕೆ ಎರಡು ಅಥವಾ ಮೂರು ಸರ್ತಿ ಆಸ್ಪತ್ರೆ ಹೋಗಿ ಕಾದು ಅದು ಡಯಾಲಿಸಿಸ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಇದು ಒಂದು ಮುಖ್ಯವಾದದ್ದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಪೆರಿಟೋನಿಯಲ್ ಡಯಾಲಿಸಿಸ್ ಇದು ಸಪೋಸ್ ಯಾರಾದರೂ ಡಯಾಲಿಸಿಸ್ ಅನ್ನು ಬಯಸದೇ ಇದ್ದಾಗ ಅವರಿಗೆ ಬೇರೆ ಯಾವುದಾದ್ರೂ ಆಪ್ಷನ್ಸ್ ಇದೆಯಾ ಡಾಕ್ಟರ್ ಹೌದು ಈ ಡಯಾಲಿಸಿಸ್ ಅನ್ನೋದು ಮೂತ್ರಪಿಂಡ ವೈಫಲ್ಯ ಬಂದಿರುವ ಕಾರಣ ಈ ಡಯಾಲಿಸಿಸ್ ಇಲ್ಲದೆ ಜೀವನ ಮುಂದೆ ಹೋಗುವುದಿಲ್ಲ ಆದ್ರೂ ಈ ಯಾರು ಕೆಲವರು ಸಣ್ಣ ಪ್ರಾಯದವ್ರು ಇರ್ತಾರೆ ಕೆಲವರು ಮಕ್ಕಳು ಇರ್ತಾರೆ ಈ ಶಾಶ್ವತ ಕಿಡ್ನಿ ವೈಫಲ್ಯದಿಂದ ಅವರಿಗೆ ತುಂಬ ತ್ರಾಸಾಗಿ ಡಯಾಲಿಸಲ್ಲಿ ಇರ್ತಾರೆ ಮತ್ತು ಸಾಧಾರಣ ಅರವತ್ತು ಅರವತ್ತೈದ ಒಳಗಡೆ ಪಟ್ಟ ಜನರು ರೋಗಿಗಳು ಅಂತಹದವರಿಗೆ ನಾವು ಮೂತ್ರಪಿಂಡ ಕಸಿ ಅಂತ ಹೇಳ್ತೀವಿ ಅದಕ್ಕೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಸೊ ಅಂಥ ಪೇಷಂಟ್ಸಿಗೆ ನಾವು ರೀನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆ ಮಾಡ್ಬೋದು ಮೂತ್ರಪಿಂಡ ಕಸಿ ಅಂತ ಹೇಳ್ತೀವಿ ಡಾಕ್ಟರ್ ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿಕೊಡೋ ಆಯ್ತು ಸೊ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಏನಂದರೆ ಈಗ ಒಂದು ಎರಡು ಆ ಆಪರೇಷನ್ ಒಂದು ಮೇಜರ್ ಆಪರೇಷನ್ ಸೊ ಅದರಲ್ಲಿ ಎರಡು ಜನ ಇರ್ತಾರೆ ಒಂದಂದರೆ ಮೂತ್ರಪಿಂಡ ಕೊಡುವವರು ಡೋನರ್ ಅಂತ ಹೇಳ್ತೀವಿ ಅಥವಾ ದಾನಿ ಅಂತ ಹೇಳ್ತೀವಿ ಮತ್ತು ಮೂತ್ರಪಿಂಡವನ್ನು ಸ್ವೀಕರಿಸೋರು ರೆಸಿಪಿಯಂಟ್ ಅಥವಾ ಕಾಯಿಲೆ ಇದ್ದವರು ಸೊ ಈ ಯಾರು ಕೊಡ್ಬೋದು ಈ ಮೂತ್ರಪಿಂಡ ನಾರ್ಮಲಿಗೆ ಸರ್ಕಾರದ ರೂಲ್ ಪ್ರಕಾರ ನಮ್ಮ ನಮ್ಮದೇ ಕುಟುಂಬದವರು ಈಗ ನಮ್ಮ ತಂದೆ ತಾಯಿ ಇರಲಿ ಯಾರು ರೋಗಿ ಇದ್ದಾರೆ ತಂದೆ ತಾಯಿ ಇರಲಿ ಮಕ್ಕಳಿದ್ದರೆ ಅಥವಾ ಬ್ರದರ್ ಸಿಸ್ಟರ್ಸ್ ಇದ್ದರೆ ಅಥವಾ ಹೆಂಡತಿ ಇದ್ದರೆ ಅಥವಾ ಹೆಂಡತಿ ಇದ್ದರೆ ಗಂಡ ಅವರು ಆ ಕಿಡ್ನಿಯನ್ನು ಪರೀಕ್ಷೆ ಮಾಡಿ ಅವರು ಕೊಡ್ಬೋದು ಈಗ ಈ ಕ್ರಿಯೆಯನ್ನು ಎಲ್ಲ ಚೆಕಪ್ ಮಾಡಿ ಅಂದರೆ ಯಾರು ಕೊಡ್ತಾರೆ ಅವರದ್ದು ಪೂರ್ತಿ ಚೆಕಪ್ ರಕ್ತ ಚೆಕಪ್ಪು ಬೇರೆ ಬೇರೆ ಭಾಗದ್ದು ಚೆಕಪ್ ಮಾಡಿ ಸ್ವೀಕರಿಸೋರು ಅಂದರೆ ಆ ಕಿಡ್ನಿ ವೈಫಲ್ಯ ಯಾರಿಗಿದೆ ಅವರದ್ದು ಪೂರ ಚೆಕಪ್ ಅವರದ್ದು ಬ್ಲಡ್ ಚೆಕಪ್ಪು ಮತ್ತು ಬೇರೆ ಟೆಸ್ಟಿಂಗು ಎಲ್ಲ ಮಾಡಿಯೇ ನಾವು ಈ ಕಿಡ್ನಿ ಮೂತ್ರಪಿಂಡ ಕಸಿ ಎನ್ನುವ ಶಸ್ತ್ರಚಿಕಿತ್ಸೆ ಉಂಟು ನಾವು ಅದು ಮಾಡಬಹುದು ಡಾಕ್ಟರ್ ನೀವು ಡಯಾಲಿಸಿಸ್ ಬಗ್ಗೆ ಹೇಳಿದ್ದೀರಾ ಹಾಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿದ್ದೀರಾ ಇದರಲ್ಲಿ ಡಯಾಲಿಸಿಸ್ ಬೆಟರಾ ಅಥವಾ ಟ್ರಾನ್ಸ್ಪ್ಲಾಂಟ್ ಬೆಟರಾ ಸಾಧಾರಣವಾಗಿ ಇದು ಎಲ್ಲರೂ ಕೇಳ್ತಾರೆ ನಾನು ಯಾಕೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಖಾಲಿ ಡಯಾಲಿಸಿಸ್ ಮಾಡಿದರೆ ಏನಾಗ್ತದೆ ಏನಾದರೂ ಬೆನಿಫಿಟ್ ಉಂಟಾ ಟ್ರಾನ್ಸ್ಪ್ಲಾಂಟಲ್ಲಿ ಈಗ ಸದ್ಯಕ್ಕೆ ಏನು ಮೆಡಿಕಲ್ ಲಿಟ್ರೇಚರ್ ಇದೆ ನಮ್ಮ ಸಾಹಿತ್ಯ ಇದೆ ಮೆಡಿಕಲ್ ನಮ್ಮ ದೇಶದಲ್ಲಿ ಮತ್ತು ವಿಭಿನ್ನ ದೇಶದಲ್ಲಿ ಸೊ ಎಲ್ಲ ಸಾಹಿತ್ಯ ಏನು ಹೇಳ್ತದೆ ಈಗ ನಾನು ಹೇಳಿದ ಪ್ರಕಾರ ಮಕ್ಕಳಲ್ಲಿ ಮತ್ತು ಅರವತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಒಳಗಡೆ ಪ್ರಾಯದವರು ಸೊ ಅಂತಹ ರೋಗಿಗಳು ಈ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಖಂಡಿತ ಅದು ಉತ್ತಮ ಅದು ಯಾಕೆಂದರೆ ಒಂದು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಜೀವನದ ಗುಣ ಗುಣಮಟ್ಟ ಅದು ಏನು ಹೇಳ್ತೀವಿ ಅದು ಬೆಟರ್ ಆಗಿರ್ತದೆ ಮತ್ತು ನಮ್ಮ ಬದುಕು ಈಗ ಆಗಿ ನಾವು ಡಯಾಲಿಸಲ್ಲಿ ಸಾಧಾರಣ ಏನು ಐದು ವರ್ಷ ಆರು ವರ್ಷ ಬದುಕು ಇದ್ದರೆ ಒಂದು ರೋಗಿ ನಮ್ಮ ಟ್ರಾನ್ಸ್ಪ್ಲಾಂಟಲ್ಲಿ ಅಥವಾ ನೀವು ಕಸಿ ಶಸ್ತ್ರಚಿಕಿತ್ಸೆ ಆದ ನಂತರ ಆಲ್ಮೋಸ್ಟ್ ಡಬಲ್ ಅಂದರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ತನಕ ಅವರು ಬದುಕು ಇರ್ತದೆ ಗುಣಮಟ್ಟದ ಬದುಕು ಅದಿಲ್ಲದೆ ಒಂದು ವೇಳೆ ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಫೇಲ್ ಆಯಿತು ಅಥವಾ ಏನಾದರೂ ತೊಂದರೆ ಆಯಿತು ಹತ್ತು ವರ್ಷ ನಂತರ ಹನ್ನೆರಡು ವರ್ಷ ನಂತರ ಪುನಃ ಎರಡನೇ ಸರ್ತಿ ನೀವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೋದು ಕಸಿ ಆವಾಗ ನೀವು ಫಿಟ್ ಇದ್ದರೆ ಅಥವಾ ಪುನಃ ನೀವು ಅಲ್ಲಿ ನೀವು ಕಂಟಿನ್ಯೂ ಮಾಡ್ಬೋದು ಮತ್ತು ಇನ್ನೊಂದು ಏನು ವಿಷಯ ಅಂದರೆ ಈ ನಾವು ಕಿಡ್ನಿ ವೈಫಲ್ಯದಲ್ಲಿ ಸುಮಾರು ನಮಗೆ ನಿರ್ಬಂಧತೆ ಇರ್ತದೆ ಅಂದರೆ ಆಹಾರದಲ್ಲಿ ಮತ್ತು ನೀರಿನಂಶದಲ್ಲಿ ಕೆಲವು ನಮಗೆ ಡಾಕ್ಟ್ರುಗಳು ಸಲಹೆ ಕೊಡ್ತಾರೆ ಇದು ತಿನ್ನಬಾರ್ದು ಇಷ್ಟು ನೀವು ಕುಡಿಬಾರ್ದು ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಸೊ ಒಂದು ಸತಿ ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಇದು ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ ಆದ ನಂತರ ಆ ಕೆಲವು ನಿರ್ ನಿರ್ಬಂಧತೆಗಳು ಕೆಲವು ಇದುಗಳು ಹೋಗ್ತದೆ ನೀವು ನಿಮ್ಮ ಸಾಧಾರಣವಾಗಿ ನಾವು ಎಲ್ಲ ಸಾಮಾನ್ಯ ಜನ ಯಾರು ಏನು ತಗೊಳ್ತಾರೆ ಸಾಧಾರಣ ಎಲ್ಲ ವಸ್ತುಗಳನ್ನು ಅವರು ಸೇವಿಸಬಹುದು ಮತ್ತು ಜೀವನ ನಾರ್ಮಲ್ ಥರ ನಾರ್ಮಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಾರ್ಮಲ್ ಮನುಷ್ಯ ಥರ ಅವರು ಅವರ ಜೀವನವನ್ನು ಮುಂದೆ ಅವರು ಇದು ಮಾಡಬಹುದು ಹಾಗೆ ಡಾಕ್ಟರ್ ಪೇಷಂಟ್ಗೆ ಯಾವಾಗ ಕಿಡ್ನಿ ಕಸಿಯನ್ನು ಮಾಡಬೇಕಾಗ್ತದೆ ನಾನು ಹೇಳಿದ ಪ್ರಕಾರ ಈ ಕಿಡ್ನಿ ಕಾಯಿಲೆ ಬೇರೆ ಬೇರೆ ಹಂತದಲ್ಲಿ ಇರುವಂಥದ್ದು ಒಂದು ಐದನೇ ಹಂತ ಬಂದ ನಂತರ ಈ ಕೆಲವರಿಗೆ ಲಕ್ಷಣ ಬರ್ತದೆ ಕೆಲವರಿಗೆ ಈ ಲಕ್ಷಣ ಬರೋದಿಲ್ಲ ಒಂದು ಐದನೇ ಹಂತದ್ದು ಈ ಹಂತಗಳು ನಾವು ನಾವು ಹೇಗೆ ತಿಳ್ಕೊಳ್ಳೋದಂದರೆ ಬ್ಲಡ್ ಟೆಸ್ಟಿಂದ ಒಂದು ಕ್ರಿಯಾಟ್ನಿನ್ ಅಂತ ಒಂದು ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಇದೆ ಸೊ ಈ ಬ್ಲಡ್ ಟೆಸ್ಟನ್ನು ನಾವು ಮಾಡಿ ನಮಗೆ ಅದು ನಾವು ಯಾವ ಹಂತದಲ್ಲಿ ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ ಸೊ ಒಂದು ಪೇಷಂಟ್ ಒಂದು ಐದನೇ ಹಂತದಲ್ಲಿ ಬಂದಾಗ ಅವರಿಗೆ ಯಾವಾಗ ಈ ಖಚಿತವಾಗಿ ನಮಗೆ ಗೊತ್ತಾಗ್ತದೆ ಇನ್ನೂ ಕೆಲವೇ ಸಮಯದಲ್ಲಿ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲಿ ಡಯಾಲಿಸಿಸ್ ಸ್ಟೇಜಲ್ಲಿ ಆ ರೋಗಿ ಬರಬಹುದು ಆ ಸನ್ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ನಾವು ಅವರಿಗೆ ಹೇಳ್ತೀವಿ ಆದರೆ ಕೆಲವರಿಗೆ ಏನಾಗ್ತದೆ ಆವಾಗ ಅವರ ಕುಟುಂಬದಲ್ಲಿ ಯಾರು ಮುಂದೆ ಬರುವುದಿಲ್ಲ ಅಥವಾ ಯಾರು ಇರುವುದಿಲ್ಲ ತುಂಬ ಪ್ರಾಯ ಆಗಿರ್ತದೆ ಬೇರೆ ಕಾಯಿಲೆಗಳು ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಕೊಡೋರು ಯಾರೂದಿಲ್ಲ ಅಂಥದವರು ಡಯಾಲಿಸಿಸ್ ಮಾಡಬಹುದು ಮತ್ತೆ ಸಪೋಸ್ ಒಂದು ಮೂರು ತಿಂಗಳಾಗಲಿ ಆರು ತಿಂಗಳಾಗಲಿ ಒಂದು ವರ್ಷ ಆಗಲಿ ಎರಡು ಮೂರು ವರ್ಷ ನಂತರ ಯಾರೋ ಅವರ ಕುಟುಂಬದಲ್ಲಿ ಮುಂದೆ ಬಂದರೆ ಈಗ ನಾನು ಕಿಡ್ನಿ ಕೊಡ್ತೇನೆ ಸೊ ಅಂಥ ಸಂದರ್ಭದಲ್ಲಿ ಬಂದರೆ ಆವಾಗಲೂ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಬೋದು ಕೆಲವರಿಗೆ ಯಾರೂ ಇರುವುದಿಲ್ಲ ಫ್ಯಾಮಿಲಿಯಲ್ಲಿ ಯಾರೂ ಇರುವುದಿಲ್ಲ ಅಂಥದವರು ಈ ಮರ ಮರ ಮರಣ ಆದ ನಂತರ ಈ ಆ್ಯಕ್ಸಿಡೆಂಟ್ ಆದ ನಂತರ ನಾವು ಏನು ಹೇಳ್ತೇವೆ ಅಂಥದವರು ಕೆಲವರ ಕುಟುಂಬ ನಾವು ಅಂಗದಾನ ಏನು ಮಾಡ್ತೇವೆ ಅದಕ್ಕೆ ಕೆಡಾವರಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಸತ್ತ ಅವರ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆ ಸೊ ಅದರದ್ದು ಜೀವನ್ ಸಾರ್ಥಕತೆ ಅಂತ ನಮ್ಮ ಕರ್ನಾಟಕದಲ್ಲಿ ಒಂದು ಏಜೆನ್ಸಿ ಇದೆ ಸೊ ಅದು ಈ ಇಂತಹ ಯಾರು ನಮ್ಮ ಕಿಡ್ನಿ ವೈಫಲ್ಯ ಶಾಶ್ವತ ಕಿಡ್ನಿ ವೈಫಲ್ಯ ಪೇಷೆಂಟ್ಸ್ ಯಾರು ಈ ಕಿಡ್ನಿ ಪಡಬೇಕು ಅವರ ಅವರ ಕುಟುಂಬದಲ್ಲಿ ಯಾರಿಲ್ಲ ಅಂಥದ್ದವರ ವೆಯ್ಟಿಂಗ್ ಲಿಸ್ಟ್ ಅವರು ಮೇಂಟೈನ್ ಮಾಡ್ತಾರೆ ಸೊ ಆ ವೆಯಂಟಿಂಗ್ ಲಿಸ್ಟಲ್ಲಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿ ನಿಮ್ಮ ಯಾವಾಗ ಅದು ವೆಯ್ಟಿಂಗ್ ಲಿಸ್ಟ್ ಪ್ರಕಾರ ಅದು ನಿಮಗೆ ಕಿಡ್ನಿ ಸಿಗ್ತದೆ ಕೆಲವರಿಗೆ ಅದು ಸಹ ಅದರಲ್ಲಿ ಅದೃಷ್ಟ ಇದೆ ಕೆಲವರಿಗೆ ಕೆಲವೇ ತಿಂಗಳಲ್ಲಿ ಸಿಗ್ಬೋದು ಕೆಲವರಿಗೆ ಎರಡು ವರ್ಷ ಮೂರು ವರ್ಷ ನಂತರ ಆ ವೆಯ್ಟ್ ಲಿಸ್ಟ್ ಪ್ರಕಾರ ಅವರಿಗೆ ಮೂತ್ರಪಿಂಡ ಸಿಗ್ಬೋದು ಸೊ ಅಂಥದ್ದವರು ಈ ವೆಯ್ಟಿಂಗ್ ಲಿಸ್ಟಲ್ಲಿ ಅವರು ಅವ್ರ ಹೆಸರು ಹಾಕಿ ಮುಂದೆ ಫ್ಯೂಚರಲ್ಲಿ ಕಿಡ್ನಿ ಶಸ್ತ್ರಚಿಕಿತ್ಸೆ ಏನು ಕಸಿ ಏನಿದೆ ಅದನ್ನು ಮಾಡಿಸ್ಕೋಬೋದು ಓಕೆ ಡಾಕ್ಟರ್ ಡಯಾಲಿಸಿಸ್ ಹಂತವನ್ನು ತಡೆಗಟ್ಟಲು ಏನಾದರೂ ಮಾಡಬಹುದಾ ಇಂಗ್ಲೀಷಲ್ಲಿ ಒಂದು ಫೇಮಸ್ ಗಾದೆ ಇದೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಸೊ ಇದು ಅದು ಸೇಮ್ ಆಗಿ ಈ ಏನು ಮೂತ್ರಪಿಂಡ ವೈಫಲ್ಯ ಇದೆ ಒಂದು ಸರ್ತಿ ಅದು ಬಂದ ನಂತರ ಅದು ತಡೆಗೆಟ್ಟುಡು ಅಥವಾ ಅದರ ನಾವು ಡಯಾಲಿಸಿಸ್ ಸ್ಟೇಜಿಗೆ ನಾವು ತಡೆಗೆಟ್ಟೋದು ತುಂಬ ಕಷ್ಟ ಸೊ ಏನು ಮಾಡ್ಬೋದು ಪೇಶಂಟ್ಸ್ನ ನಾನು ಹೇಳಿದ ಪ್ರಕಾರ ಈ ಹೆಚ್ಚಿನ ಅಂಶ ಈ ಏನು ಮೂತ್ರಪಿಂಡ ವೈಫಲ್ಯ ಕಾ ಕಾಯಿಲೆಗಳು ಏನಿದೆ ಅದು ಬೇರೆ ಕಾಯಿಲೆಯಿಂದ ಬಂದು ಬರುವಂಥದ್ದು ಈಗ ಶುಗರ್ ಇರಲಿ ರಕ್ತದೊತ್ತಡ ಇರಲಿ ಮಾತ್ರೆಗಳ ಸೇವನೆ ಇರಲಿ ಸೊ ಎಲ್ಲರೂ ಏನಿದ್ದಾರೆ ಆ ಕಾಯಿಲೆಗಳ ಗಮನಕ್ಕೆ ತರಬೇಕು ಈ ಮಧುಮೇಹ ಶುಗರ್ ಇದ್ದರೆ ಪದೇ ಪದೇ ನೀವು ಡಾಕ್ಟ್ರ್ ಸಲಹೆ ಪ್ರಕಾರ ಕೆಲವರಿಗೆ ತಿಂಗಳಿಗೆ ಒಮ್ಮೆ ಕರೀತಾರೆ ಕೆಲವರಿಗೆ ಎರಡು ತಿಂಗಳೇ ಒಮ್ಮೆ ಕರೀತಾರೆ ಸೊ ಅದರ ಪ್ರಕಾರ ನೀವು ಟ್ಯಾಬ್ಲೆಟ್ಸ್ಗಳನ್ನು ಸೇವನೆ ಮಾಡಬೇಕು ಆಹಾರ ಪದ್ಧತಿಯನ್ನು ನೀವು ಬದಲಾವಣೆ ಮಾಡಬೇಕು ರಕ್ತದೊತ್ತಡ ಹಾಗೇ ಬಿ ಪಿದು ಕೆಲವರಿಗೆ ಸುಮಾರು ಮಾತ್ರೆಗಳಿರ್ತದೆ ನಮಗೆ ಮಾತ್ರೆಗಳು ಆಗೋದಿಲ್ಲ ಕೆಲವರು ಹೇಳ್ತಾರೆ ಆದ್ರೂ ಆ ಮಾತ್ರೆಗಳಿಂದಲೇ ನಿಮ್ಮದು ರಕ್ತ ದೊಡ್ಡ ರಕ್ತದೊತ್ತಡ ನಿಯಂತ್ರಣದಲ್ಲಿ ಇರ್ತದೆ ಮತ್ತು ಮುಂದೆ ಕಿಡ್ನಿ ವೈಫಲ್ಯ ಬರುವುದಿಲ್ಲ ಮಾತ್ರೆಗಳು ಈ ನಾವು ತುಂಬ ನೋಡಿದ್ದೀವಿ ಈ ಜನರು ಮಾ ಮೆಡಿಕಲ್ಸಿಗೆ ಹೋಗಿ ಈ ಮಾತ್ರೆ ಕೊಡಿ ಆ ಮಾತ್ರೆ ಕೊಡಿ ಆ್ಯಂಟಿಬಯೋಟಿಕ್ ಕೊಡಿ ತಾವಾಗೆ ಅವರು ಹೋಗಿ ಮೆಡಿಕಲ್ಸಲ್ಲಿ ಟ್ಯಾಬ್ಲೆಟ್ಗಳನ್ನು ಸೇವನೆ ಮಾಡ್ತಾರೆ ಆವಾಗ ಅವರಿಗೆ ಅದರದ್ದು ದುಷ್ಪರಿಣಾಮ ಗೊತ್ತಾಗೋದಿಲ್ಲ ಬಟ್ ಕೆಲವು ವರ್ಷಗಳ ನಂತರ ಕೆಲವರಿಗೆ ಒಂದು ವರ್ಷ ಎರಡು ವರ್ಷ ನಂತರ ಈ ಥರ ಶಾಶ್ವತ ಕಿಡ್ನಿ ವೈಫಲ್ಯದಿಂದ ಅವರು ಬರ್ತಾರೆ ಮತ್ತು ಆಹಾರ ಪದ್ಧತಿಯಲ್ಲಿ ಅವರು ಅವರು ಏನು ಕಾಯಿಲೆ ಇದೆ ಅದರ ಪ್ರಕಾರ ಅವರು ಚೇಂಜಸ್ ಮಾಡಬೇಕಾಗ್ತದೆ ವ್ಯಾಯಾಮ ಮುಖ್ಯ ಈ ಶುಗರ್ ಇದ್ದವರಿಗೆ ರಕ್ತದೊತ್ತಡ ಇದ್ದವರಿಗೆ ದಿನದಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸ್ವಲ್ಪ ವ್ಯಾಯಾಮ ಮಾಡಿದರೆ ಅವರದ್ದು ಅದು ಕಂಟ್ರೋಲಲ್ಲಿ ಬರ್ತದೆ ಸೊ ಇದರಿಂದ ಅವರಿಗೆ ಕಿಡ್ನಿ ವೈಫಲ್ಯ ಬರೋದು ಅಥವಾ ವೈಫಲ್ಯ ಇದ್ರೂ ನಾವು ಸ್ಲೋ ಆಗಿ ಅದು ಹಗುರವಾಗಿ ಅದು ಜಾಸ್ತಿಯಾಗಿ ಡಯಾಲಿಸಿಸ್ ಸ್ಟೇಜಿಗೆ ಬಾರದಾಗೆ ನಾವು ನೋಡ್ಕೋಬಹುದು ಡಾಕ್ಟರ್ ನೀವು ಆಹಾರ ಪದ್ಧತಿಯ ಬಗ್ಗೆ ಮಾತನಾಡಿದ್ದೀರಾ ಈ ರೋಗಿಗೆ ನಿರ್ದಿಷ್ಟ ಆಹಾರದ ಬಗ್ಗೆ ಉಂಟಾ ಇದೇ ಆಹಾರವನ್ನ ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬಾರದು ಹೌದು ಅದು ನಾನು ಹೇಳಿದ ಪ್ರಕಾರ ಅದೇ ಮೂತ್ರಪಿಂಡ ವೈಫಲ್ಯ ಏನಿದೆ ಆ ಕಾರಣಕ್ಕೆ ಏನ್ ಕಾರಣಕ್ಕೆ ಅದು ಮೂತ್ರಪಿಂಡ ವೈಫಲ್ಯ ಬಂದಿದೆ ಆ ಕಾರಣದ್ದು ಒಂದೊಂದು ಡಯೆಟ್ ಇರ್ತದೆ ಆಹಾರ ಪದ್ಧತಿ ಇರ್ತದೆ ಈಗ ಶುಗರ್ ಪೇಷಂಟ್ ಮಧುಮೇಹ ಪೇಷಂಟ್ ಇದ್ದವರು ಯಾವುದು ಸ್ವೀಟು ಅಥವಾ ಆ ಥರದ್ದು ನಾವು ತಗೊಳ್ಬಾರ್ದು ಬಿ ಪಿ ಇದ್ದವರಿಗೆ ಕೆಲವು ಆಹಾರಗಳು ಎಣ್ಣೆ ಅಂಶ ಅದೆಲ್ಲ ಪದಾರ್ಥ ಕಮ್ಮಿ ಮಾಡಬೇಕು ಬಟ್ ಮುಖ್ಯ ಪ್ರಮಾಣದಲ್ಲಿ ಈ ಉಪ್ಪು ಏನಿದೆ ಈ ರಕ್ ಈ ಕಿಡ್ನಿ ವೈಫಲ್ಯ ಇದು ರೋಗಿಗಳದು ಬಿ ಪಿ ಸಾಮಾನ್ಯವಾಗಿ ರಕ್ತದೊತ್ತಡ ತುಂಬ ಜಾಸ್ತಿ ಇರ್ತದೆ ಈ ಉಪ್ಪು ಒಂದು ಮುಖ್ಯ ಕಾರಣ ನಮ್ಮ ಎಲ್ಲ ಆಹಾರದಲ್ಲಿ ಉಪ್ಪಿರ್ತದೆ ನಾವು ಏನು ಪದಾರ್ಥ ಮಾಡ್ತೀವಿ ಅದರಲ್ಲಿ ಉಪ್ಪಿರ್ತದೆ ಆದರೆ ಅವರು ಆ ಪದಾರ್ಥ ಏನಿದೆ ಅದರಲ್ಲಿ ಉಪ್ಪು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಬೇಕು ಮತ್ತು ಕೆಲವು ಪದಾರ್ಥದಲ್ಲಿ ಉಪ್ಪು ತುಂಬ ಇರ್ತದೆ ಸೊ ಪಿಕ್ಕಲ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಉಪ್ಪಿನ ಪ್ರಮಾಣ ತುಂಬ ಜಾಸ್ತಿ ಇದೆ ಸೊ ಅದು ಎಲ್ಲ ಸೇವನೆ ಮಾಡಬಾರ್ದು ಮತ್ತು ನೀರಿನ ಅಂಶ ಈಗ ಕಿಡ್ನಿ ವೈಫಲ್ಯ ಏನಿದೆ ಅದು ಶುರುವ ಹಂತದಲ್ಲಿ ಮೂತ್ರ ಎಲ್ಲ ಒಳ್ಳೆ ಹೋಗ್ತದೆ ಕಾಲಲ್ಲಿ ಏನು ನೀರು ಇರುವುದಿಲ್ಲ ಬಟ್ ನಾಲ್ಕನೇ ಐದನೇ ಹಂತ ಬಂದಾಗ ಈ ಏನು ಮೈಯಲ್ಲಿ ನೀರಿರ್ತದೆ ಅದು ಅದರ ಪ್ರಮಾಣ ತುಂಬ ಜಾಸ್ತಿ ಆಗ್ತದೆ ನಮಗೇ ಗೊತ್ತಾಗ್ತದೆ ಕೆಲವರಿಗೆ ಉಸಿರಾಟ ಸಮಸ್ಯೆ ಬರ್ಬೋದು ಅಥವಾ ಮೂತ್ರನೇ ಕಮ್ಮಿ ಆಗ್ಬೋದು ಕಾಲಲ್ಲಿ ಊತ ಇರ್ಬೋದು ಸೊ ಅಂಥ ರೋಗಿಗಳು ನೀರಿನ ಪ್ರಮಾಣವನ್ನು ತುಂಬ ಕಡಿಮೆ ಮಾಡಬೇಕು ಸಾಧಾರಣವಾಗಿ ನಾವು ರೋಗಿಗಳಿಗೆ ದಿವಸಕ್ಕೆ ಒಂದರಿಂದ ಒಂದೂವರೆ ಲೀಟರ್ ಒಳಗಡೆ ನೀರನ್ನು ಸೇವಿಸಲಿಕ್ಕೆ ಹೇಳ್ತೀವಿ ಇನ್ನೊಂದು ಏನು ವಿಷಯ ಅಂದರೆ ಪೊಟ್ಯಾಷಿಯಮ್ ಅಂತ ಅಂಶ ಒಂದಿದೆ ಇದು ಸಾಧಾರಣವಾಗಿ ನಮ್ಮ ಹಣ್ಣು ಹಣ್ಣಿನ ರಸ ಎಳ್ನೀರು ಇಂತಹ ಸನ್ ಇಂತಹ ವಸ್ತುಗಳಲ್ಲಿ ಆ ಪೊಟ್ಯಾಷಿಯಂ ಅಂಶ ತುಂಬ ಜಾಸ್ತಿ ಇರ್ತದೆ ನಮ್ಮ ಕಿಡ್ನಿಯಲ್ಲಿ ನಾರ್ಮಲ್ ಆಗಿ ಅದು ಫಿಲ್ಟರ್ ಆಗಿ ಹೋಗ್ತದೆ ಆದರೆ ಈ ಕಿಡ್ನಿ ವೈಫಲ್ಯ ರೋಗಿಗಳೇನುಂಟು ಸೊ ಅವರಲ್ಲಿ ಈ ಪೊಟ್ಯಾಷಿಯಮ್ ಅಂಶ ಫಿಲ್ಟರ್ ಸರಿ ಕೆಲಸ ಮಾಡದೆ ಅದು ತುಂಬ ಜಾಸ್ತಿ ಆಗ್ತದೆ ಸೊ ಈ ಪೊಟ್ಯಾಷಿಯಮ್ ಇಂದ ನಮ್ಮ ಹೃದಯಕ್ಕೆ ಬೇರೆ ಬೇರೆ ತೊಂದರೆಗಳು ಬರ್ಬೋದು ಸೊ ಅಂತಹ ನಾವು ಕ ರೋಗಿಗಳಲ್ಲಿ ನಾವು ಹಣ್ಣು ಹಣ್ಣಿನ ರಸ ಎಳ್ನೀರು ಇದೆಲ್ಲ ಸೇವನೆ ಕಮ್ಮಿ ಅಥವಾ ಪೂರ್ತಿ ನಿಲ್ಲಿಸಲಿಕ್ಕೆ ನಾವು ಅವರಿಗೆ ಹೇಳ್ತೀವಿ ಮತ್ತೇನು ಅವರಿಗೆ ಯಾವ್ಯಾವ ತಿನ್ ತಿನ್ಬೋ ತಿನ್ನಬೇಕು ಯಾವುದು ತಿನ್ನಬಾರ್ದು ಅದು ಅಷ್ಟು ಡೀಟೇಲ್ಸ್ ಬೇಕಾದರೆ ನಿಮ್ಮ ತಜ್ಞರ ಹತ್ರ ಹೋದರೆ ಅವರು ಆರೋಗ್ಯ ತಜ್ಞ ಇದ್ದಾರೆ ಡಯಟಿಷನ್ ಅಂತ ಹೇಳ್ತಾರೆ ಅವರ ಹತ್ರ ಡಿಸ್ಕಷನ್ ಸಲಹೆ ತಗೊಂಡು ರೋಗಿಗಳಿಗೆ ನಾವು ಸಪ್ರೇಟ್ ಒಂದು ಆರೋಗ್ಯ ಲಿಸ್ಟ್ ಆಹಾರ ಲಿಸ್ಟ್ ಯಾವುದು ಅವರು ತಗೊಳ್ಬೋದು ಆಹಾರ ಅದರದ್ದು ಲಿಸ್ಟನ್ನು ನಾವು ರೋಗಿಗಳಿಗೆ ಕೊಡ್ತೀವಿ ಅದು ಪ್ರಕಾರ ಅವರು ಫಾಲೋ ಮಾಡಬಹುದು ಇಂದಿನ ಸಂದರ್ಭದ ವಿಚಾರಕ್ಕೆ ಬಂದಾಗ ತುಂಬಾ ಜನರು ಹಾಸ್ಪಿಟ್ಲಿಗೆ ಬರ್ಲು ಹೆದರ್ಕೊಳ್ತಾರೆ ಯಾಕಂದ್ರೆ ಕೊರೋನಾ ಬಂದಿದೆ ಸೋಶಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಆವಾಗ ಮನೆಯಲ್ಲಿ ಅವರು ಹೇಗೆ ಕಾಳಜಿ ಮಾಡಬಹುದು ಹೌದು ಸೊ ಈಗಿನ ಸಮಯದಲ್ಲಿ ಮುಖ್ಯವಾದದ್ದು ಏನಂದ್ರೆ ಜನರು ಸ್ವಲ್ಪ ಹೆದರ್ತಾರೆ ಆಸ್ಪತ್ರೆಗೆ ಬರಲಿಕ್ಕೆ ಸೊ ಅಂಥ ಸಂದರ್ಭದಲ್ಲಿ ಅತಿ ಅಗತ್ಯ ಇದ್ದರೆ ಎಲ್ಲರೂ ಬರಬೇಕು ಅಂದರೆ ಕೆಲವರು ಏನಾಗ್ತದೆ ಮನೆಯಲ್ಲಿ ತುಂಬ ನಿಗ್ಲೆಕ್ಟ್ ಮಾಡಿ ಅವರದ್ದು ತೊಂದರೆ ಜಾಸ್ತಿಯಾಗಿ ಬರ್ತಾರೆ ಬಟ್ ಅವರಿಗೆ ಜಾಸ್ತಿ ಏನು ತೊಂದರೆ ಇಲ್ಲದಿದ್ದರೆ ಒಂದು ಬಿ ಪಿ ಮತ್ತು ಶುಗರ್ ಇದೆ ಶುಗರ್ ಇದ್ದವರು ಒಂದು ಗ್ಲೂಕೋಮೀಟರ್ ಅಂತ ಬರ್ತದೆ ಅದು ಸಾಮಾನ್ಯವಾಗಿ ಎಲ್ಲ ಮೆಡಿಕಲ್ಸಲ್ಲಿ ಸಿಗ್ತದೆ ಮತ್ತು ಬಿ ಪಿ ನೋಡಲಿಕ್ಕೆ ಒಂದು ಬಿ ಪಿ ಮೆಷಿನೇ ಬರ್ತದೆ ಅದು ತಾನಾಗಿ ಅವರು ಬಟನ್ ಮೂಲಕ ಅದು ಬಿ ಪಿ ನೋಡಲಿಕ್ಕೆ ಅವರಿಗೆ ಗೊತ್ತಾಗ್ತದೆ ಸೊ ಇದು ಎರಡು ಬಿ ಪಿ ಮತ್ತು ಶುಗರು ಇದು ಎರಡು ಅವರು ಮೆಷಿನ್ ಮುಖಾಂತರ ಪೇಷಂಟ್ಸ್ಗಳು ರೋಗಿಗಳು ಅದು ಮನೆಯಲ್ಲೇ ಅವರು ಮಾನಿಟರ್ ಮಾಡಿದರೆ ಅಂದರೆ ನೋಡಿಕೊಂಡ್ರೆ ಇದು ಬಿ ಪಿ ಶುಗರು ಸರಿ ಇದ್ದರೆ ಸಾಧಾರಣವಾಗಿ ಕಿಡ್ನಿ ಕಾಯಿಲೆನೂ ಸರಿ ಸರಿಯಾಗಿ ಅಂದರೆ ಕಂಟ್ರೋಲ್ ಆಗಿ ಇರ್ತದೆ ಹೆಚ್ಚಿನ ಮಾಹಿತಿಗಾಗಿ ಈಗ ಬೇರೆ ಆಸ್ಪತ್ರೆಗಳು ನಮ್ಮ ಆಸ್ಪತ್ರೆಗಳು ಸಹ ಟೆಲಿಮೆಡಿಸಿನ್ ಅಥವಾ ಫೋನ್ ಮೂಲಕ ಕನ್ಸಲ್ಟೇಷನ್ ವಿಡಿಯೋ ಕನ್ಸಲ್ಟೇಷನ್ ಅದೆಲ್ಲ ಶುರು ಮಾಡಿದ್ದಾರೆ ಸೊ ಅದರಲ್ಲಿ ರೋಗಿಗಳು ಕಾಲ್ ಮಾಡಿ ಡಾಕ್ಟರನ ಸಲಹೆಯನ್ನು ತಗೊಳ್ಬಹುದು ಡಾಕ್ಟರ್ ಇನ್ನು ಕೊನೆಯದಾಗಿ ನಿಮ್ಮ ಹಾಸ್ಪಿಟ್ಲಲ್ಲಿ ಈ ಕಾಯಿಲೆಗೆ ಸಂಬಂಧಿಸಿದಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಸೊ ನಮ್ಮ ಆಸ್ಪತ್ರೆಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಮೂತ್ರಪಿಂಡ ವಿಭಾಗದಲ್ಲಿ ಸುಮಾರು ಎಲ್ಲ ನಾನು ಈಗ ಏನು ಮಾತಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಗಳು ಉಂಟು ಹಿಮೋ ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆದು ಡಯಾಲಿಸಿಸು ಮತ್ತು ಕಿಡ್ನಿ ಮೂತ್ರಪಿಂಡದು ಕಸಿ ಶಸ್ತ್ರಚಿಕಿತ್ಸೆ ಅದಿಲ್ಲದೆ ಫಿಸ್ಟುಲಾ ಮಾಡಲಿಕ್ಕೆ ನುರಿತ ಸರ್ಜನ್ಗಳು ನಮ್ಮ ಯೂರಾಲಜಿ ಮತ್ತು ಕಾರ್ಡಿಯೋಥೆರಾಸಿಕ್ ಸರ್ಜನ್ಗಳು ಇದ್ದಾರೆ ಸೊ ಯಾರು ರೋಗಿಗೆ ಈ ಕಿಡ್ನಿ ವೈಫಲ್ಯ ಇದ್ದರೆ ಅಥವಾ ಕಿಡ್ನಿ ಲಕ್ಷಣ ಇರುವ ಸಂಶಯ ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮ ಏನು ಫೆಸಿಲಿಟೀಸ್ ಉಂಟು ಅದರದ್ದು ಉಪಯೋಗ ಮಾಡಬೇಕಂತ ವಿನಂತ್ ವಿನ ವಿನಂತಿಸ್ತೇನೆ ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಈ ಮೂತ್ರಪಿಂಡ ಕಾಯಿಲೆಯ ಚಿಕಿತ್ಸೆಯ ಬಗ್ಗೆ ಆಗಿರ್ಬೋದು ಅದನ್ನು ಹೇಗೆ ತಡೆಗಟ್ಟಬಹುದು ಆಗಿರ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವರ್ ಟ್ವೆಂಟಿ ಫೋರ್ ಸೆವೆನ್